नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय सत्कारणाय वितताय नमो नमस्ते अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तीयुभा कोप्पी वग् जडमतिरिजंतुर्जाते प्रज्ञमौली सकलवचन तो देवता भारती सा मम वचस निधत्ता सन्नि मानसे अस्मदुरस टीकाकम्यगा श्रीमदाचार्यपर्यता वंदे गुरुपरंपरा विद्याचार्य वेद ज्ञापंदर दुर्म त्वांडम सत्य ध्यान मुनीम पंचाश्वपर्यत सतत राम पूजक श्री सत्यमोदगुर

हित्वा नमेत सतगति जयरहम सुखवत् सम्मे शिक्षितोस्मि कृपालभि तान् वन्दे धेनुपाचार्यान् तत्वज्ञानार्थ सिद्धे श्री गुरुभ्यो नमः हरि ओम हरि ओम हरि ॐ ಸ್ವಸ್ತಿಸ್ತು ಅಶೇಡಸನ್ಮಂಗ ಸನ್ತು ಶ್ಲೋಕೈಕ್ರವಣ ಪಠನಮತ್ರೇಣ ವಕ್ತುಶ್ಚತಲಿಕಲ್ಮಷಾಪನೋದನ ಪಟುತರೆಧರ್ಮ್ಯಖಿಲಪುರುಷಾತ್ಸ ಸಾಧನೀತೆ ಅದ್ಯ ಶ್ರೀಮದ್ಭಾಗವತೆ ಭಾಗವತಲ್ಲ ಪ್ರಾತಃ ಗದ್ಯ ವಿವರಣಾರಂಭೆ ಕಿಂಚಿತ್ ಪೂರ್ವಕಥಾನುವಾದ ಹರಿ ಓಂ ಹರಿ ಓಂ ಹರಿ ಓಂ ಮಧ್ಯದಲ್ಲಿ ಒಂದು ದಿನ ವಿರಾಮ ಆನಂತರ ಎರಡು ದಿನ ವಿರಾಮ ಪ್ರವಾಸದಲ್ಲಿರುವುದರಿಂದ ಆನಂತರ ಎರಡು ದಿನ ಶ್ರೀ ಸತ್ಯಧರ್ಮರ ಚರಿತ್ರೆ ಮತ್ತು ಅವರ ಮಾಡಿದ ಭಗವದ್ ಭಜನದ ವಿವರಣೆಯನ್ನು ತಾವೆಲ್ಲ ಕೇಳಿದ್ದೀವಿ ನಮ್ಮ ಭಾರತೀಯ ಹಾಗೂ ಮಾಧ್ಯ ಸಂಪ್ರದಾಯದಲ್ಲಿ ಒಂದಕ್ಕಿಂತ ಒಂದು ಅದ್ಭುತ ರತ್ನಗಳಿವೆ ಆ ರತ್ನಗಳನ್ನು ನಾವು ಗುರುತಿಸಬೇಕಾಗಿದೆ ಅಷ್ಟೆ ಅವು ತಮ್ಮ ಪ್ರಕಾಶವನ್ನು ಎಲ್ಲ ಕಾಲಕ್ಕೂ ಬೀರ್ತಾಯಿರ್ತವೆ ಸುಮಾರು ಒಂದು ಐದು ದಿನಗಳ ಹಿಂದೆ ನಾವು ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ವಿಷಯದಲ್ಲಿ ಸರ್ವಜ್ಞ ಶಿರೋಮಣಿಯಾಂ ಅಶೇಷ ಅಶೇಷಗುರುವಂತರ್ಯಾಂ ಸದಾ ಭಗವತ್ಪರಾಂ ಭಗವತಃ ಅನ್ಯತ್ರ ಸರ್ವಸ್ತುಷು ಮನಸ್ಸಂಗರಹಿತ ಗುರುವಂತರ್ಯಾಮಿಣಂ ಸದಾ ಭಗವತ್ಪರಾಂ ಅಂತನ್ನುವ ವಾಕ್ಯದ ಬಗ್ಗೆ ಚಿಂತನೆಯನ್ನು ಮಾಡಿದ್ದೆವು ಇವತ್ತು ವಾಕ್ಯ ನಮ್ಮೆದುರಿಗಿದೆ ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನ ಅವರ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ಕಡೆಗೆ ಎಲ್ಲಿಗೂ ಇರೋದಿಲ್ಲ ಯಾವಾಗಲೂ ಭಗವಂತನಲ್ಲೇ ಇರ್ತದೆ ಮನಸ್ಸು ಪರಮಾತ್ಮನಲ್ಲೇ ಮನಸ್ಸನ್ನು ಇಡ್ತಾರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದಂದ್ರೆ ಏನರ್ಥ ಊಟ ಮಾಡುವಾಗ ಅವರು ಈ ಸಾರು ಎಷ್ಟು ರುಚಿಯಾಗಿದೆ ಈ ಅನ್ನ ಎಷ್ಟು ರುಚಿಯಾಗಿದೆ ಈ ಎಷ್ಟು ರುಚಿಯಾಗಿದೆ ಈ ಮಂಡಿಗೆ ಎಷ್ಟು ರುಚಿಯಾಗಿದೆ ಅಂತವರು ಆ ರೀತಿಯಾಗಿ ಅದರ ಸುಖವನ್ನು ಅನುಭವಿಸೋದಿಲ್ಲ ಅದರ ಬದಲಾಗಿ ಈ ಅನ್ನದಲ್ಲಿ ಚಂದ್ರಾಂತರ್ಗತನಾಗಿರ್ತಕ್ಕಂಥ ಕೇಶವ ಇದ್ದಾನೆ ಆ ಕೇಶವ ಎಷ್ಟು ಉಪಕಾರ ಮಾಡಿದ್ದಾನೆ ಈ ಪಾಯಸದಲ್ಲಿ ಭಾರತೀ ದೇವಿ ಇದ್ದಾಳಲ್ಲ ಭಾರತೀ ಎಲ್ಲಿ ಇದ್ದು ಪರಮಾತ್ಮ ಇದಕ್ಕೆ ರುಚಿಯನ್ನು ಕೊಟ್ಟು ಭಾರತೀಯ ದೇವಿಗೆ ಒಂದು ಕೀರ್ತಿಯನ್ನು ಕೊಟ್ಟಿದ್ದಾನಲ್ಲ ಎಂಥ ಅದ್ಭುತ ಉಪಕಾರಿ ಭಗವಂತ ಈ ಬಕ್ಕರಿ ಚಪಾತಿ ಮಂಡಿಗೆ ಇವುಗಳಲ್ಲಿ ಬ್ರಹ್ಮದೇವರು ಬ್ರಹ್ಮಾಂತರಗತನಾಗಿ ಪರಮಾತ್ಮ ತಾನಿದ್ದು ಎಂಥ ಅದ್ಭುತವಾಗಿರ್ತಕ್ಕಂಥ ಉಪಕಾರವನ್ನು ಮಾಡ್ತಾ ಇದ್ದಾನೆ ನೀರಿನದ್ದಿ ನೀರಿನಲ್ಲಿ ಮೂವತ್ತ್ಮೂರು ರೂಪಗಳಿಂದ ಇದ್ದು ಫಲದಲ್ಲಿ ಮೂವತ್ತೆರಡು ರೂಪಗಳಿಂದ ಇದ್ದು ಅನ್ನದಲ್ಲಿ ನೂರ ಒಂದು ರೂಪಗಳಿಂದ ಇದ್ದು ಭಗವಂತ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡ್ತಾನೆ ಇದು ಉದಾಹರಣೆ ನಾನು ಹೇಳಿದೆ ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲಿ ಈ ರೀತಿಯಾಗಿ ಭಗವಂತನನ್ನೇ ವಿಚಾರ ಮಾಡ್ತಕ್ಕಂಥವ್ರು ನಾವು ವಿಚಾರ ಮಾಡ್ತೇವೆ ನನ್ನಮ್ಮ ಎಷ್ಟು ಒಳ್ಳೆ ಒಳ್ಳಾಳೆ ಎಷ್ಟು ರುಚಿಯಾಗಿ ಅನ್ನ ಸಾ ಅನ್ನ ಸಾರು ಮಾಡ್ತಾಳೆ ನಮ್ಮಮ್ಮನ ಕೈಯಲ್ಲಿ ಸಾಬುದಾಣ ಬಂಡ ಭಾಳ ಚೆನ್ನಾಗಿರ್ತಾರೆ ನಮ್ಮಮ್ಮ ಮಾಡಿರ್ತಕ್ಕಂತಹ ಉದ್ದಿನೋಡ ಭಾಳ ಚೆನ್ನಾಗಿರ್ತದೆ ಮೆತ್ತ ಮೆದುವಾಗಿರ್ತಾರೆ ಮೈಸೂರು ಪಾಕ್ ಮಾಡಿದರೆ ಸಾಕು ಬಾಯ್ ಕರಗ್ತಾರೆ ನನ್ನ ಹೆಂಡ್ತಿ ಕೈ ಚೊಳಕ್ಕೆ ಎಷ್ಟು ಚೆನ್ನಾಗಿದೆ ಕೋಡ್ಬಳಿ ಬಳ್ಳಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಈ ರೀತಿಯಾಗಿ ನಾವು ವಿಚಾರ ಮಾಡ್ತೇವೆ ಯಾಕೆ ವಾಯುದೇವರ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಈ ಆಕಾಶಪಾತಾಳ ಅಂತರ ಏಕೆ ನಾವು ತಿಳಿದುಕೊಂಡದ್ದು ನನಗೆ ನನ್ನ ಹೆಂಡತಿ ಸುಖ ಕೊಡ್ತಾಳೆ ತಾಯಿ ಸುಖ ಕೊಡ್ತಾಳೆ ಬಂಧು ಬಾಂಧವ್ರು ಸುಖ ಕೊಡ್ತಾರೆ ಈಗ ಇದು ಕೂಡ ಹೋಗಿದೆ ನನಗೆ ಗೊತ್ತಿದೆ ಇಂಥ ಅಂಗಡಿಯವರು ಇಂಥ ಹೋಟೆಲ್ನವರು ಎಷ್ಟು ರುಚಿಯಾಗಿ ಮಸಾಲೆ ದೋಸೆ ಮಾಡ್ತಾರೆ ಜೊಮಾಟೊ ಕೇಳಿದ್ರೆ ಸಾಕು ತಂದು ಕೊಡ್ತಾರೆ ಅಥವಾ ಇಂಥ ಪಿಜ್ಜಾ ಹೇಗಿರ್ತದೆ ಅದ್ರ ಬಗ್ಗೆ ವಿಚಾರ ಮಾಡ್ತೀರಿ ನನಗೆ ಗೊತ್ತಿರಿ ಎಲ್ಲರಲ್ಲ ಕೆಲವರು ಅತಿ ಮಾಡರ್ನೇ ಆಗಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲ ಭಗವಂತನ ಕೃಪೆ ನಮ್ಮ ಮೇಲೆ ಬಹಳ ಇದೆ ಪ್ರತಿ ಸೆಕೆಂಡಿಗೂ ಅವನು ನಮ್ಮ ಮೇಲೆ ಬಹಳ ಉಪಕಾರವನ್ನು ಮಾಡಿದ್ದ ಮಾಡ್ತಾ ಇದ್ದಾನೆ ಅವನಿಲ್ಲದೆ ನಮ್ಮ ಅಸ್ತಿತ್ವ ಇಲ್ಲ ನಮ್ಮ ಉಳಿವಿಕೆ ಇಲ್ಲ ಅವನಿದ್ದಾನೆ ಈ ಸೆಕೆಂಡ್ನಲ್ಲಿ ನಾನು ಜೀವಿತ ಇದ್ದೇನೆ ಇನ್ನೊಂದು ಸೆಕೆಂಡ್ನಲ್ಲಿ ಪರಮಾತ್ಮ ಹೊರಟೋದ್ರೆ ನಾನು ಇಲ್ಲ ನಾನು ಜೀರೋ ಆ ಹೀರೋವರೆಗೂ ನಾನು ಹೀರೋ ಇಲ್ಲದ್ರೆ ಜೀರೋ ಈ ತತ್ವ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ ಮನಸ್ಸಿನ ಸಂಘ ಅದರರ್ಥ ವ್ಯವಹಾರ ಎಲ್ಲ ಬಿಡಿ ಇಪ್ಪತ್ನಾಲ್ಕು ತಾಸು ದೇವರನ್ನು ಚಿಂತೆ ಮಾಡಬೇಡಿ ಅಂತಲ್ಲ ವ್ಯವಹಾರದಲ್ಲಿಯೂ ಪರಮಾತ್ಮನನ್ನೇ ಕಾಣ್ತಾ ಇರಲಿ ನನಗೆ ಲಘು ಬಗೆಯಿಂದ ಆಫೀಸ್ಗೆ ಹೋಗಬೇಕಾಗಿದೆ ನನ್ನ ಪಾದಗಳಲ್ಲಿ ಇರ್ತಕ್ಕಂತಹ ಜಯಂತ ಜಯಂತ ಅಂತರ್ಗತನಾಗಿರ್ತಕ್ಕಂಥ ಸಂಕರ್ಷಣ ನನಗೆ ಚೆನ್ನಾಗಿ ನಡೆಸಲಿ ನನ್ನ ಕೈಯಿಂದ ಇವತ್ತಿನ ದಿವಸ ಚೆನ್ನಾದ ಅಕ್ಷರಗಳ ಬರೆಯಬೇಕಾಗಿದೆ ದಕ್ಷ ಪ್ರಜಾಪತಿ ಅಂತರ್ಗತನಾಗಿರ್ತಕ್ಕಂಥ ಪ್ರದ್ಯುಮ್ನ ನನ್ನ ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತಲೇ ಈ ಎಲ್ಲ ಚಿಂತನೆಯನ್ನು ಭಾಗವತ ಮಹಾಭಾರತ ವಿಷ್ಣು ಸಹಸ್ರನಾಮ ಬ್ರಹ್ಮಸೂತ್ರಗಳು ಹರಿಕತಾಂಬೃತ ಸಾರ ದಾಸರ ಅನೇಕ ಪದ್ಯಗಳನ್ನು ನಮಗೆ ಕಲಿಸಿಕೊಟ್ಟಿವೆ ಇವುಗಳನ್ನು ಕಲಿವೆ ಇದಕ್ಕೆ ಅನ್ನೋದು ಭಗವಂತನಲ್ಲಿ ಆಸಕ್ತಿ ಅಂತಿಕೊಂಡು ಅಂತೇಳಿ ಏ ನಮ್ಮ ದೇವರಲ್ಲಿ ವಿಶ್ವಾಸ ಇದ್ದರೆ ದೇವರಲ್ಲಿ ನಮಗೆ ಆಸ್ತಿ ಬುದ್ಧಿ ಇದೆ ನಾವು ಆಸ್ತಿಕರು ಇಲ್ಲ ನಮಗೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು ರುಚಿಯಾದ ಅಡುಗೆ ಇದು ಸುಖದಾಯಕ ಅಂತ ತಪ್ಪು ಕಲ್ಪನೆ ಇದೆ ಆ ವಸ್ತುಗಳಲ್ಲಿ ಇದ್ದು ಆ ರುಚಿಯನ್ನು ಕೊಟ್ಟು ನನ್ನ ನಾಲಿಗೆಯಲ್ಲಿ ವರ್ಣಾಂತರ್ಗತನಾಗಿದ್ದು ಆ ರುಚಿ ತಾನು ಸ್ವತಃ ಸ್ವೀಕರಿಸಿ ಸುಖ ನೋಡಿ ಅವನು ಸುಖ ಕೊಟ್ಟಾಗ ನನಗೆ ಆ ವಸ್ತು ರುಚಿ ಅಂತ ಅನ್ನಿಸ್ತದೆ ಇಷ್ಟು ಕ್ರಿಯೆಗಳು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಡೀತಾ ಇರ್ತದೆ ಇದೇ ಸಕಲ ಶಾಸ್ತ್ರದ ಸಾರ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವಿಕೆ ಶಾಸ್ತ್ರ ಸಾರ ಅಂತ ಹೇಗೆ ಹೇಳ್ತೀರಿ ನನ್ನ ಮಾತಲ್ಲ ಇದು ಇದು ವೇದವ್ಯಾಸ ದೇವರ ಮಾತು ಇದು ಸನಕ ಸನಂದನಾದಿಗಳ ಮಾತು ಪೃಥ್ವರಾಜ ಭಾಗವತಲ್ಲಿ ಸಂದರ್ಭ ಬರ್ತದೆ ಎಲ್ಲ ಕಡೆಯಲ್ಲಿಯೂ ಸಂಪೂರ್ಣ ಜಗತ್ತನ್ನು ಡೆವಲಪ್ಮೆಂಟ್ ಮಾಡಬೇಕು ಒಂದೂರಿಗೆ ಇನ್ನೊಂದೂರಿಗೆ ಕನೆಕ್ಷನ್ ಮಾಡಬೇಕು ರೋಡ್ ಮಾಡಬೇಕು ನೀರಿನ ಮಾರ್ಗ ಗಾಳಿಯ ಮಾರ್ಗ ಆಕಾಶದ ಮಾರ್ಗ ಎಲ್ಲವನ್ನು ನಿರ್ಮಿಸಿದ ವ್ಯಕ್ತಿ ಪೃಥ್ವರಾಜ ಎಲ್ಲದೇ ಇದ್ರೆ ಮೊದಲು ಒಂದು ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಕನೆಕ್ಟಿವಿಟಿ ಇರಲಿಲ್ಲ ಭಾಗವತದ ಬಲ್ಲಿ ಬಂದಿರತಕ್ಕಂತಹ ಪೃಥ್ವರಾಜನ ಕಥೆಯಲ್ಲಿ ಇದನ್ನು ವಿಸ್ತಾರವಾಗಿ ನೀವು ಕಾಣಬಹುದು ಸಂಪೂರ್ಣ ತನ್ನ ಜೀವನವನ್ನು ಜಗತ್ತಿನ ಜನರಿಗೋಸ್ಕರ ಮುಡುಪಿಟ್ಟ ಮಹಾನುಭಾವ ಪೃಥ್ವರಾಜ ಹೀಗಾಗಿ ಅವನಿಗೆ ಗುರುಕುಲಕ್ಕೆ ಹೋಗಲಿಕ್ಕಾಗಲಿಲ್ಲ ಗುರುಗಳ ಹತ್ರ ಕುಳಿತುಕೊಂಡು ಶಾಸ್ತ್ರಾಧ್ಯಯನ ಮಾಡಲಿಕ್ಕಾಗಲಿಲ್ಲ ಒಂದು ಸಲ ಅವನ ಮನೆಗೆ ಸನಕ ಸನಂದನ ಸನತ್ ಸುಜಾತರು ಬಂದಿದ್ದಾರೆ ಅವರನ್ನು ಆಧಾರದಿಂದ ಬರಮಾಡಿಕೊಂಡು ಅವರಿಗೆ ಅರ್ಘ್ಯಪ್ರಾದ್ಯಾದಿಗಳಿಂದ ಅವರ ಪಾದಗಳನ್ನು ತೊಳೆದು ಆಗ ಪೃಥ್ವರಾಜ ಹೇಳ್ತಾನೆ ಇವತ್ತು ನನ್ನ ಮನೆ ಮನೆ ಆಯಿತು ಅಂತ ತಿಳ್ಕೊಂಡಂತೆ ಪ್ರಶ್ನೆ ಕೇಳುವ ಸೂತಾಚಾರರು ಶೌನಕಾದಿಗಳು ಮತ್ತು ಪರೀಕ್ಷಿತ ರಾಜ ಅಂತಾರೆ ಎಷ್ಟು ದಿವಸ ಮನೆ ಕಟ್ಟಲೇನೋ ನಂತಕ್ಕೊಂಡು ಅಂತ ಹೇಳಿ ಅದಕ್ಕೆ ಶುಕಾಚಾರ ಉತ್ತರ ಕೊಡ್ತಾರೆ ನೋಡಪ್ಪ ಕಿಡಕಿ ಬಾಗಿಲುಗಳು ರೂಮ್ಗಳಿದ್ದರೆ ಮನೆಯಲ್ಲ ಮನೆ ಮನೆ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಮನೆಗೆ ಗ್ರಹ ಅಂತ ಇಟ್ಕೊಂಡು ಅಂತ ಹೇಳಿ ಸರ್ ಗ್ರಹ ಅಂತಿಕೊಂಡು ಅಂತಂದರೆ ಹಿಡಿಕೆ ಹಿಡಿ ನಮ್ಮನ್ನು ಹಿಡಿದುಕೊಳ್ಳು ಆಶ್ರಯ ಕೊಡ್ತಕ್ಕಂಥ ಗ್ರಹ ಗ್ರಹಣ ಅಂದರೆ ಹಿಡಿದುಕೊಳ್ಳೋದು ಅಂತ ಅರ್ಥ ಗ್ರಹ ಅಂತಿಕೊಂಡಂತಂದರೆ ನಮಗೆ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ನಮ್ಮ ಸುಖ ಸಮೃದ್ಧಿಯ ಸ್ಥಳ ಇದು ಮನೆ ಮನೆಯನ್ನಿಸ್ಕೊಳ್ಬೇಕಾಗಿತ್ತರೆ ಮನೆಯಲ್ಲಿ ನಾಲ್ಕು ಕೆಲಸಗಳು ನಡೆಯಬೇಕು ಅಂತೇಳಿ ಧರ್ಮಶಾಸ್ತ್ರ ಹೇಳ್ತಾರೆ ಮನೆಗೆ ಜ್ಞಾನಿಗಳು ಬರಬೇಕು ಜ್ಞಾನಿಗಳು ಅಂತಕ್ಕೊಂಡು ಅವರು ಭಗವಂತನ ಚಲಪ್ರತಿಮೆ ಇರ್ತಾರೆ ಅವರ ಪಾದ ತೊಳೆದು ಆ ಪಾದದ ನೀರಿನಿಂದ ನಮ್ಮ ಮನೆ ಒದ್ದಾಗ ಒದ್ದೇ ಆಗಬೇಕು ಅಂದರೆ ಅಲ್ಲಿ ಎಲ್ಲ ಕಡೆಗೆ ಅವರ ಪಾದದ ನೀರನ್ನು ನಾವು ಸಿಡಿಸ್ಬೇಕು ಆಗ ಅದು ಮನೆ ಅಂತ ಅನಿಸ್ಕೊಳ್ತದೆ ಪ್ರಪಾದೋದಕ ಪಂಕಿಲಾನೆ ಯಾವ ಮನೆಯಲ್ಲಿ ಜ್ಞಾನಿಗಳು ಬಂದಿಲ್ಲ ಅವರ ಪಾದದ ನೀರಿನಿಂದ ಯಾವ ಮನೆ ಒದ್ದೆ ಆಗಿಲ್ಲ ಅದು ಮನೆಯಲ್ಲ ಅದು ಸ್ಮಶಾನ ಯಾಕೆ ಸ್ಮಶಾನದಲ್ಲಿ ಯಾವ ಗುರುಗಳನ್ನು ಕರೆದು ಅರ್ಘ್ಯಪಾದಿಗಳನ್ನು ನಾವು ಮಾಡೋದಿಲ್ಲ ಆನಂತರ ನ ಗರ್ಜಿತಾನೆ ಯಾವ ಮನೆಯಲ್ಲಿ ವೇದ ಮಂತ್ರದ ಉಚ್ಚಾರಣೆಯ ಆಗೋದಿಲ್ಲ ಯಾವ ಮನೆಯಲ್ಲಿ ಶಾಸ್ತ್ರಗಳ ಮಾತುಗಳ ಆಗೋದಿಲ್ಲ ಯಾವ ಮನೆಯಲ್ಲಿ ವೆಂಕಟೇಶ ಸ್ತೋತ್ರ ಹರಿಕಥಾಮೃತ ದೇವರ ನಾಮದ ಧ್ವನಿ ಎಲ್ಲ ಕಡೆಯಲ್ಲಿ ಪ್ರಸರಿಸುವುದಿಲ್ಲ ಯಾವ ಮನೆಯಲ್ಲಿ ಈ ಧ್ವನಿಯಿಂದ ಮನೆ ಪ್ರತಿಧ್ವನಿತವಾಗಿಲ್ಲ ಭಗವಂತನ ಮಹಿಮೆಯ ಧ್ವನಿಯಿಂದ ಅದು ಮನೆ ಮನೆ ಅಲ್ಲ ಅದೊಂದು ಸ್ಮಶಾನ ತಿಳ್ಕೊಂಡು ಅಂತೇಳಿ ಶಾಸ್ತ್ರಕಾರ ಹೇಳ್ತಾರೆ ಯಾಕಂದರೆ ಕೆಲವು ಮಂತ್ರಗಳನ್ನು ಬಿಟ್ಟು ಸ್ಮಶಾನದಲ್ಲಿ ಉಳಿದು ಯಾವ ಮಂತ್ರಗಳನ್ನು ಅಂತ ನಿಯಮ ಇದೆ ಸ್ವಾಹಾ ಸ್ವಧಾಕಾರ ವಿವರ್ಜಿತಾನಿ ಯಾವ ಮನೆಯಲ್ಲಿ ವೈಶ್ವದೇವದ ಹೋಮದಿಂದ ಹವಮಾನಾದಿ ಹೋಮಗಳ ಧ್ವನಿಯ ಹೊಗೆಯಿಂದ ಯಾವ ಮನೆ ಪವಿತ್ರವಾಗಿಲ್ಲ ಯಾಕೆ ಹೋಮವನ್ನು ಸ್ಮಶಾನದಲ್ಲಿ ಮಾಡಲಿಕ್ಕಾಗೋದಿಲ್ಲ ಮನೆಯಲ್ಲಿ ವೈಶ್ವದೇವಾದಿ ಮತ್ತು ಹೋಮ ಹೋಮಾನಾದಿ ಹೋಮಗಳಾಗದೇ ಇದ್ದರೆ ಆ ಮನೆ ಸ್ಮಶಾನ ಅಂತ ಅಂತ ಅನಿಸ್ಕೊಳ್ತದೆ ಯಾವ ಮನೆಯಲ್ಲಿ ಪಿತೃಗಳ ಶ್ರಾದ್ದ ಆಗಿಲ್ಲ ಪಿತೃಗಳ ಶ್ರಾದ್ದ ಮನೆ ಪಿತೃದೇವತೆಗಳು ಮನೆಗೆ ಬರಬೇಕು ಅವ್ರು ಮನೆಗೆ ಬರ್ತಾರೆ ಆ ಮನೆ ಯಾವ ಮನೆಯಲ್ಲಿ ಪಿತೃಗಳ ಪೂಜೆ ಆಗಿಲ್ಲ ಆ ಮನೆ ಮನೆಯಲ್ಲ ಅದು ಸ್ಮಶಾನ ಅಂತ ನಾವು ಇಪ್ಪ ಪಾದೋದಕ ಪಂಕಿಲಾನೆ ನವೇದ ಗರ್ಜಿತಾನೆ ಸ್ವಾಹಾ ಸ್ವಧಾಕಾರ ವಿವರ್ಜಿತಾನೆ ಸ್ಮಶಾನ ತುಲ್ಯಾಣಿ ಗ್ರಹಾಣಿ ಗ್ರಹಾಣಿತಾನೆ ಅಂತ ಹೇಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಮಾತನ್ನು ಇಟ್ಟುಕೊಂಡೇ ಪೃಥ್ವರಾಜ ಹೇಳ್ತಾನೆ ಶವನ್ ಸನಕ ಚನಂದನಾದಗಳೇ ತಾವು ಬಂದ್ರಿ ತಮ್ಮ ಮನೆ ತಮ್ಮ ಪಾದದ ನೀರಿನಿಂದ ಪ ನಮ್ಮ ಪಾದ ಧೂಳಿನಿಂದ ನನ್ನನ್ನು ಪವಿತ್ರವಾಯಿತು ಅಂತ ತಿಳ್ಕೊಂಡಂತೆ ಕೈ ಜೋಡಿಸಿಕೊಂಡು ನಿಂತ್ಕೊಂಡು ಮನೆಗೆ ಅವನು ಕೇಳ್ತಾರೆ ರಾಜ ಏನೂ ಕೇಳಬೇಕು ಅಂತ ನಿನ್ನ ಮುಖದಲ್ಲಿ ಲಕ್ಷಣ ಕಾಣಿಸ್ತಾ ಇದೆ ಏನು ಬೇಕಪ್ಪ ನಿನಗೆ ಏನು ಕೇಳಬೇಕಾಗಿದೆ ಆಗ ಪೃಥ್ವರಾಜ ಹೇಳ್ತಾನೆ ನಾನು ಬರಗಾಲ ದೂರ ಮಾಡಬೇಕು ಸಂಪೂರ್ಣ ಪೃಥ್ವಿಯನ್ನು ಸಮೃದ್ಧವನ್ನಾಗಿ ಮಾಡಿ ಡೆವಲಪ್ ಮಾಡಬೇಕು ಅಂತ ಅನ್ನೋದರಲ್ಲಿ ನನ್ನ ಆಯುಷ್ಯ ಮುಗಿದೋಯ್ತು ಮುಪ್ಪಿನ ಮುದುಕನಾಗಿದ್ದೇನೆ ತತ್ವಜ್ಞಾನ ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ ಈಗ ಪುನಃ ಶಾಸ್ತ್ರದ ಪಾಠ ಹೇಳ್ತಾನೆ ಬಾ ಅಂತಂದರೆ ಸಾಮರ್ಥ್ಯ ಇಲ್ಲ ನನಗೆ ಸಕಲ ಶಾಸ್ತ್ರದ ಸಾರ ಸಂಕ್ಷಿಪ್ತವಾಗಿ ನನಗೆ ವಿವರಿಸಿ ಅಂತಿಕೊಂಡು ಅಂತ ಹೇಳಿದಾಗ ಜ್ಞಾನಿಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ್ಯತೆ ಇರ್ತದೆ ಎಂಥ ಕಠಿಣ ವಿಷಯವನ್ನು ಅತಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಮರ್ಥ ಇರ್ತಾರೆ ಎಂಥ ಕಠಿಣವಾದ ವಿಷಯವನ್ನು ಬಹಳ ವಿಸ್ತಾರವಾಗಿ ಹೇಳ್ತಕ್ಕಂಥ ವಿಚಾರ ಸ ಸಾಮರ್ಥ್ಯವೂ ಅವ್ರಿಗೆ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಪರ್ವದಂತಿ ಮನೀಷಿನ ಈ ರೀತಿಯಾಗಿರುವಾಗ ನಾನು ಹೇಳ್ತಾರೆ ಎರಡೇ ಲೈನ್ನಲ್ಲಿ ತತ್ವಜ್ಞಾನದ ರಹಸ್ಯ ಹೇಳಿಬಿಡ್ತೇನೆ ಕೇಳು ಶಾಸ್ತ್ರೇಷ್ವಿಯಾನೇವ ಸುನಿಶ್ಚಿತೋ ನೃಣಂ ಕ್ಷೇಮಸ್ಯ ಸಮ್ಯಕ್ ವಿಮೃಶು ಹೇತು ಅಸಂಗ ಆತ್ಮವ್ಯತಿರಿಕ್ತವಸ್ತುನೆ ದೃಢಾರತಿ ನಿರ್ಗುಣಿ ಬ್ರಹ್ಮಣಿ ಚಯ ನೋಡು ಸಕಲಶಾಸ್ತ್ರಗಳನ್ನು ಚೆನ್ನಾಗಿ ಮಥನ ಮಾಡಿದ ಮೇಲೆ ಮನುಷ್ಯನಗ ಕ್ಷೇಮ ಯೋಗಕ್ಷೇಮ ಯುದ್ಧ ಜ್ಞಾನ ಯೋಗ್ಯತೆಗಳ ರಕ್ಷಣೆ ಹೆಚ್ಚಿನ ಜ್ಞಾನದ ಸಂಪಾದನೆ ಪರಮಾತ್ಮನ ಪ್ರಾಪ್ತಿ ಇವುಗಳ ಸಾಧನ ಏನು ಅಂತಿಕೊಂಡು ಅಂತಂದರೆ ಸಕಲ ಶಾಸ್ತ್ರದ ರಹಸ್ಯ ಇಷ್ಟೇ ದೇವರನ್ನು ಬಿಟ್ಟು ಉಳಿದರಲ್ಲಿ ಮನಸ್ಸನ್ನು ಇಡಬಾರ್ದು ವ್ಯವಹಾರಕ್ಕೆ ಎಲ್ಲರ ಜೊತೆ ವ್ಯವಹಾರ ಮಾಡ್ಬೋದು ಅಂಗಡಿಗೋಗಿ ಬೇಳೆ ಅಂತ ನಾವು ಅನ್ಬೋದು ಹೋಗಿ ಪರಮಾತ್ಮ ಅಂತಿಕೊಂಡು ಅಂತ ಅಂತಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಅವನರ್ಥ ಆಗುವನಿದ್ ಕಲಿಸ್ಬಿಡಿದ್ರನ್ನು ಆ ರೀತಿ ಮಾಡ್ಬೋದು ಆದರೆ ಮನಸ್ಸು ಮಾತ್ರ ಪರಮಾತ್ಮನಲ್ಲಿ ಇರಬೇಕು ಉಳಿದ ಕಡೆ ಆಕರ್ಷಿತವಾಗಬಾರ್ದು ಉಳಿದ ವಸ್ತುಗಳು ನಮಗೆ ಸುಖದಾಯಕ ಅಂತಕೊಂಡು ಅಂತೇಳಿ ಅನ್ನಿಸ್ಬಾರ್ದು ಅದಕ್ಕೆ ಹೇಳ್ತಾರೆ ಪರಮಾತ್ಮನನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಮನಸ್ಸಿನ ಸಂಘ ಇರಬಾರದು ಅಂತೇಳ್ಕೊಂಡಂತೆ ಪರಮಾತ್ಮನ ಪ್ರತಿಯೊಂದು ವಸ್ತು ಭಗವಂತನ ಆವಾಸ ಸ್ಥಾನ ಆದ್ದರಿಂದ ಅಲ್ಲಿದ್ದ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನಿಸಬೇಕೇ ಹೊರತು ಅವನೇ ಸುಖದಾಯಕ ಅಂತ ಅನ್ನೋದು ನಿರ್ಣಯ ನಿರ್ಣಯ ಮಾಡಿಕೊಳ್ಬೇಕೇ ಹೊರತು ಬೇರೆ ಕಡೆಗೆ ಮನಸ್ಸು ಹೋಗಬಾರ್ದು ಇದಕ್ಕೆ ಭಗವದ್ ರತಿ ಅಂತೂ ಕೂಡ ಕರೀತಾರೆ ಭಗವದ್ ಭಕ್ತಿ ಅಂತ ಕೂಡ ಅಂತೇಳಿ ಕರೀತಾರೆ ಭಗವಂತನಲ್ಲಿ ಮಾಡುವ ಪ್ರೀಮ ಪ್ರೀತಿ ಪ್ರೇಮ ಅಂತ ಕಣ್ಣು ಅಂತೇಳಿ ಕರೀತಾರೆ ನಮ್ಮ ಪ್ರೀತ್ಯಾಸ್ಪದರನ್ನು ಯಾವಾಗಲೂ ನಾವು ಮನಸ್ಸಿನಲ್ಲಿ ನೆನೆಸುವಂತೆ ಪರಮಾತ್ಮನ ಇದ್ದರೆ ಪರಮಾತ್ಮನಲ್ಲಿರುವ ಭಕ್ತಿ ಅಂತ ಅನಿಸ್ಕೊಳ್ತಾರೆ ಅಂತರೇಣಾಪಿ ಅಂತರಾಯ ಸಹಸ್ರೇಣಾಪಿ ಸಾವಿರ ಸಾವಿರ ವಿಘ್ನಗಳಿದ್ದರೂ ಕೂಡ ಸ್ವಲ್ಪವೂ ನಿಲ್ಲದೆ ಇರುವುದು ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಬಂಧರಹಿತವಾದ ನಿರಂತರ ಪ್ರೇಮ ಪ್ರವಾಹಕ್ಕೆ ಭಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ಇಂಥ ಭಕ್ತಿಯನ್ನು ಮನಸ್ಸಂಗ ಮಾಡ್ತಕ್ಕಂಥವ್ರು ವಾಯುದೇವರು ಅದಕ್ಕೋಸ್ಕರ ಭಗವತಃ ಅನ್ಯತ್ರ ಪರಮಾತ್ಮನನ್ನು ಬಿಟ್ಟರೆ ಅವರ ಮನಸ್ಸು ಬೇರೆ ವಿಚಾರವನ್ನೇ ಮಾಡೋದಿಲ್ಲ ಹಾಗಾದರೆ ನಮ್ಮಲ್ಲಿ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾರಲ್ಲ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಇದ್ದುಕೊಂಡು ಇದು ಕೂಡ ಭಗವಂತನ ಸೇವೆ ಹಂಸನಾಮಕ ಪರಮಾತ್ಮನ ಜಪ ಅಂತ ಕೋಣ ಮಾಡ್ತಾ ಇದ್ದಾರೆ ನಾನು ಜನರ ಮೇಲೆ ಉಪಕಾರ ಮಾಡ್ತೇನೆ ಇಷ್ಟೆಲ್ಲ ಜನರು ನನಗೆ ಉಪಕೃತರು ಇವರು ನನಗೇನಾದರೂ ತಂದು ಕೊಡಬೇಕು ವಾಯ್ದವ್ರ ಮನಸ್ಸಿನಲ್ಲಿ ಇದು ಯಾವುದೂ ಇಲ್ಲ ಪರಮಾತ್ಮ ಸಂತುಷ್ಟನಾಗ್ತಾನೆ ಭಗವಂತ ಸಂತುಷ್ಟನಾಗ್ತಾನೆ ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು ಅಂತ ಹೇಳಿ ಅವರು ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಕ್ರಿಯೆಯಲ್ಲಿ ಭಗವಂತನನ್ನು ಕಾಣ್ತಾರೆ ಅದಕ್ಕೋಸ್ಕರ ಅವರ ಬಗ್ಗೆ ಶಾಸ್ತ್ರ ಹೇಳ್ತದೆ ಭಗವತಃ ಅನ್ಯತ್ರ ಮನಸ್ಸಂಗರಹಿತಾನಾಂ ಇಂಥ ವಾಯುದೇವರು ಇಂಥ ವಾಯುದೇವರು ಭಗವಂತನನ್ನು ಹೇಗೆ ಕಾಣ್ತಾರೆ ಭಗವಂತನನ್ನು ಅವರು ಕಾಣುವ ಕ್ರಮ ಏನು ಅನ್ನೋದನ್ನು ಅವರು ಕಾಣುವ ಕ್ರಮವನ್ನು ಹೇಳುವ ನೆವದಿಂದ ಭಗವಂತನ ಬಗ್ಗೆ ನಾವು ಏನನ್ನ ತಿಳಿದುಕೊಳ್ಬೇಕು ಅನ್ನೋದನ್ನು ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬಹಳ ಸುಂದರವಾಗಿ ನಮಗೆ ತಿಳಿಸಿ ಹೇಳ್ತಾರೆ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವತ್ರ ಅವ್ಯಾಕೃತ ಆಕಾಶವನ್ನು ಮೀರಿ ಇರುವ ಎಲ್ಲ ಕಡೆಯಲ್ಲಿ ಏನೇನು ವಸ್ತುಗಳಿವೆ ಎಷ್ಟು ಅಣುಗಳಿವೆ ಆ ಅಣುಗಳಿಗೆ ಒಂದು ಆಕೃತಿಯನ್ನು ಕೊಟ್ಟವನು ಪರಮಾತ್ಮ ಅದರ ಒಳಗೆ ಇದ್ದು ಆ ವಸ್ತುವಿನ ಅಸ್ತಿತ್ವಕ್ಕೆ ಕಾರಣೀಭೂತನಾದವನು ಪರಮಾತ್ಮ ಆದ್ದರಿಂದ ಅವನಿಗೆ ಎಲ್ಲ ಕಡೆಯಲ್ಲಿ ಇರುವವನು ಮತ್ತು ಎಲ್ಲ ರೀತಿಯಾದ ರೂಪವನ್ನು ಧರಿಸಿದವನು ಹೌದು ಜಡದಲ್ಲಿಯೂ ಪರಮಾತ್ಮ ಇದ್ದಾನೆ ಚೇತನದಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಜಡಕ್ಕೂ ಕೂಡ ಒಂದು ಅಸ್ತಿತ್ವ ಇದೆ ಅಲ್ಲ ಜಡಕ್ಕೂ ಕೂಡ ಒಂದು ಅನುರೂಪ ಇದೆ ಆ ಅಣುವಿನಲ್ಲಿಯೂ ಅಣುವ ರಣೀಯನ ಪರಮಾತ್ಮ ಒಳಗಿದ್ದಾನೆ ಸರ್ವ ಸರ್ವತ್ರ ಸರ್ವಾಕಾರ ಅದರ ಮಧ್ಯೆಯಲ್ಲಿ ಇನ್ನೊಂದು ಶಬ್ದ ಇದೆ ಸರ್ವದಾ ಆಯಿತಪ್ಪ ಇವತ್ತೊಂದು ದಿವಸ ಪರಮಾತ್ಮ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಕಡೆಯಲ್ಲಿದ್ದಾನೆ ಶ್ರಮ ಆಯಿತು ಸ್ವಲ್ಪ ಕಡೆಯಲ್ಲಿ ಇಲ್ಲ ಸ್ವಲ್ಪ ಕಡೆ ಇದ್ದಾನೆ ಇಲ್ಲ ಸರ್ವದಾ ಎಲ್ಲ ಕಡೆಯಲ್ಲಿ ಎಲ್ಲ ಕಾಲದಲ್ಲಿ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಹಿಂದೆ ಇಂದು ಮುಂದೆ ಎಲ್ಲ ಕಾಲಗಳಲ್ಲಿಯೂ ಕೂಡ ಪರಮಾತ್ಮ ಸರ್ವಾಕಾರನಾಗಿದ್ದಾನೆ ಸಂಪೂರ್ಣ ಈ ಜಗತ್ತೇ ಭಗವಂತನ ಆಕಾರ ನನ್ನ ಶರೀರವೂ ಭಗವಂತನ ಆಕಾರ ಆಯ್ತಲ್ಲ ಆಚಾರ್ಯ ಆಂ ಬ್ರಹ್ಮಾಸ್ಮಿ ತಪ್ಪೇನಿದೆ ಸರ್ವಂ ಕಲ್ವಿದಂ ಬ್ರಹ್ಮ ಈ ಸಂಪೂರ್ಣ ಜಗತ್ತೇ ಬ್ರಹ್ಮ ರೂಪ ಅಂತಿಕೊಂಡು ಹೇಳಿ ಅದ್ವೈತಗಳು ಹೇಳ್ತಾರೆ ನಾನೇ ಬ್ರಹ್ಮ ಅಂತಿಕೊಂಡು ಅಂತ ಹೇಳಿ ಅದ್ವೈತಗಳು ಹೇಳ್ತಾರೆ ಏನು ತಪ್ಪಾಯಿತು ನೀವು ಅದೇ ಮಾತು ಹೇಳ್ತಾ ಇದ್ದೀರಲ್ಲ ಹಾಗಲ್ಲ ನಮ್ಮಲ್ಲಿ ಸರ್ವಾಕಾರ ಅಂತಿಕೊಂಡು ಅಂತಂದರೆ ಆಯಾ ವಸ್ತುಗಳಿಗೆ ಅಸ್ತಿತ್ವ ಕೊಡುತ್ತಾ ಅವರಿಂದ ಭಿನ್ನನಾಗಿ ಅವರಲ್ಲಿ ಇರುವ ವ್ಯಕ್ತಿ ಅರ್ಥ ಜಡಚೇತನಗಳಿಂದ ಭಿನ್ನನಾಗಿ ಜಡಚೇತನಗಳ ಅಸ್ತಿತ್ವಕ್ಕೆ ಅನಿವಾರ್ಯನಾಗಿ ಇದ್ದಾನೆ ಆದ್ದರಿಂದ ಅವನಿಗೆ ಸರ್ವಾಕಾರ ಅಂತ ತಿಳ್ಕೊಂಡು ಅಂತೇಳಿ ಕರೀತಾನೆ ಯಾಕೆ ಅಂತಕೊಂಡು ಅಂತಂದ್ರೆ ಒಂದು ಸ್ವಾಮಿತ್ವೇನ ಅವನು ಅದು ಆಕಾರ ಅಂತ ಅನ್ಸ್ಕೊಳ್ತಾನೆ ಈಗ ಉದಾಹರಣೆಗೆ ನಾವು ಹೇಳ್ತೇವೆ ಓ ಬೆಳಗಾವಿ ಮಿತ್ರ ಬಂದ ಏಯ್ ಬೆಳಗಾವಿ ಬಂತು ನೋಡು ಬೆಳಗಾವಿ ಬಂತು ಇವತ್ತಿನ ಪ್ರವಚನದಲ್ಲಿ ಬೆಳಗಾವಿ ಬೆಂಗಳೂರು ಎಲ್ಲ ಬಿಜಾಪುರ ಎಲ್ಲ ಕಡೆ ಎಲ್ಲ ಎಲ್ಲ ಊರುಗಳು ಬಂದಿವೆ ನಮ್ಮ ಪ್ರವಚನಕ್ಕೆ ಅಂತ ಅಂತೇಳಿ ಒಂದು ಹೇಳೋ ವ್ಯವಹಾರದಲ್ಲಿ ಹೇಳ್ತೇವೆ ಏನು ಊರುಗಳು ಬಂದಿರ್ತವೆಯಾ ಆ ಊರಿನಲ್ಲಿದ್ದ ನಮ್ಮ ಮಿತ್ರರು ಬಂಧುಗಳು ಬಂದಿರ್ತಾರೆ ಅಂತ ಇರ್ತಾರೆ ಯಾಕೆ ಆ ಊರಿನಲ್ಲಿ ಅವರು ಆಶ್ರಿತರಾಗಿದ್ದಾರೆ ಪರಮಾತ್ಮ ಅಲ್ಲಿ ಆಶ್ರಿತನಾಗಿಲ್ಲ ಪರಮಾತ್ಮ ನಿಯಾಮಕನಾಗಿದ್ದ ಯಾವ ವಸ್ತುವಿನ ಮಾಲೀಕ ಯಾವ ವ್ಯಕ್ತಿಯಾಗಿದ್ದಾನೆ ನಮ್ಮ ಹೆಸರಿನಿಂದ ಆ ವಸ್ತು ಕರೆಯಲ್ಪಡ್ತದೆ ಪರಮಾತ್ಮ ವೈಕುಂಠದ ನಿಯಾಮಕನಾದ್ದರಿಂದಾಗಿ ಅವನು ಪರಮಾತ್ಮನಿಗೆ ವೈಕುಂಠ ಅಂತ ಹೆಸರು ಪರಮಾತ್ಮನ ಎಂಟು ಕ್ರಿಯೆಗಳಿವೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಜಡಗಳು ಮೊದಲಿನ ನಾಲ್ಕರಲ್ಲಿ ನಾಲ್ಕರಕ್ಕೆ ಸಂಬಂಧಿಸಿರ್ತಕ್ಕಂಥ ಜಡಕ್ಕೆ ಮುಂದಿನ ನಾಲ್ಕರ ಸಂಬಂಧ ಇಲ್ಲ ಮೊದಲಿನ ನಾಲ್ಕರ ಸಂಬಂಧ ಜಡಚೇತನ ಇಬ್ಬರಿಗೂ ಇದೆ ನಂತರದ ನಾಲ್ಕರ ಸಂಬಂಧ ಚೇತನರಿಗೂ ಇದೆ ಮೊದಲನೇದ್ದು ಅದಕ್ಕೆ ಒಂದು ಆಕೃತಿ ಬರಬೇಕಾದರೆ ಅದಕ್ಕೆ ಆಕೃತಿ ಕೊಡುವವನು ಸೃಷ್ಟಿ ಮಾಡುವವನು ಬರೀ ಸೃಷ್ಟಿ ಮಾಡಿದರೆ ಉಪಯೋಗವಿಲ್ಲ ಅದನ್ನು ಇಡಬೇಕಾಗ್ತದೆ ಒಂದು ಸ್ಥಳದಲ್ಲಿ ಅದಕ್ಕೆ ಸ್ಥಿರವಾಗಿ ಅದು ಇರಬೇಕಾಗ್ತದೆ ಅದಕ್ಕೊಂದು ಸ್ಥಳ ಬೇಕು ಅದಕ್ಕೆ ವಾಸುದೇವ ಬೇಕು ವಾಸುದೇವ ಇಲ್ಲದೇ ಇದ್ದರೆ ವಸ್ತುವಿಗೆ ಇರಲಿಕ್ಕೆ ಸ್ಥಳವೇ ಇಲ್ಲ ಸಂಪೂರ್ಣ ಮುಕ್ತ ಮುಕ್ತ ಚರಾಚರಗಳಿಗೆ ಆಕಾಶ ಅವಕಾಶಪ್ರದನಾಗಿರತಕ್ಕಂಥವನು ವಾಸುದೇವ ಅದಕ್ಕೋಸ್ಕರ ಸ್ಥಿತಿ ಆನಂತರ ವಸ್ತುವಿನಲ್ಲಿ ಹಳೆದು ಹೋಗ್ತದೆ ಹೊಸದು ಬರ್ತದೆ ಮರದ ಎಲೆ ಕೋಮಲವಾದ ಪಲ್ಲವವಾಗಿ ಉದಯಿಸ್ತದೆ ದೊಡ್ಡತಾಗ್ತಾ ಬಿರುಸಾಗ್ತದೆ ಹಸಿರಾಗ್ತದೆ ಆ ನಂತರ ತನ್ನ ಮೂಲದಲ್ಲಿ ಹೂ ಹಣ್ಣುಗಳನ್ನು ಕೊಡ್ತದೆ ಹಳದಿ ಆಗ್ತದೆ ನಂತರ ಬಿದ್ದು ಹೋಗ್ತದೆ ಆ ಸ್ಥಳದಲ್ಲಿ ಹೊಸ ಎಲೆ ಬರ್ತದೆ ಪ್ರವಾಹ ಹಳೇದು ಹೋಗಬೇಕು ಹೊಸದು ಬರಬೇಕು ಈ ಶರೀರ ದೇವರು ಕೊಡ್ತಾನೆ ಬೆಳೆಸ್ತಾನೆ ವೃದ್ಧಾಪ್ಯ ಕೊಡ್ತಾನೆ ಸಾಕು ಈ ಶರೀರದ ಇನ್ನು ಈ ಶರೀರ ನಿನಗೆ ಸಹಾಯ ಮಾಡಲಿಕ್ಕೆ ಸಮರ್ಥವಾಗಿಲ್ಲ ಬೇರೆ ನಡೆ ಹೊಸ ಊರಿಗೆ ಕರೆದುಕೊಂಡು ಹೋಗ್ತೇನೆ ಹೊಸ ಮನೆ ಹೊಸ ಶರೀರ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಪರಮಾತ್ಮ ಈ ಶರೀರದಿಂದ ನಮ್ಮನ್ನು ಕರೆದುಕೊಂಡು ಬೇರೆ ಶರೀರಕ್ಕೆ ಕರೆದುಕೊಂಡು ಹೋಗ್ತಾನೆ ಈ ರೀತಿಯಾಗಿ ಇದಕ್ಕೆ ಲಯ ಅಂತಕೊಂಡು ಅಂತ ಹೇಳಿ ಕರಿತಾರೆ ಅದರ ಆಯುಷ್ಯ ಬಂದ ನಂತರ ಬಿಟ್ಟು ಅದರಲ್ಲಿ ಹೊಸ ಅದನ್ನು ಹಳೆಯದನ್ನು ಹೋಗಿಸಿ ಹೊಸದನ್ನು ಕೊಡೋದು ಇದಕ್ಕೆ ಲಯಾಂತ್ರಿಕೊಂಡು ಅಂತೇಳಿ ಕರೀತಾರೆ ನಮ್ಮ ರಕ್ತದ ನಮ್ಮ ಶರೀರದಲ್ಲಿ ರಕ್ತ ರಕ್ತದ ಕಣಗಳು ಹುಟ್ಟುತ್ತವೆ ಸಂಪೂರ್ಣ ಶರೀರದಲ್ಲಿ ಓಡಾಡುತ್ತವೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಇತ್ಯಾದಿಗಳನ್ನು ಕೊಡುತ್ತವೆ ಆ ರಕ್ತ ಕಣಗಳು ಸತ್ತು ಹೋಗ್ತದೆ ಹೊಸ ರಕ್ತ ಕಣಗಳು ಹುಟ್ಟುತ್ತವೆ ರಕ್ತದಾನ ಮಾಡಿದ ಅರ್ಧ ಗಂಟೆಯಲ್ಲಿ ಹೊಸ ರಕ್ತ ಅಷ್ಟೇ ರಕ್ತ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತದೆ ಭಗವಂತನ ಉಪಕಾರ ಇದೆ ಸೃಷ್ಟಿ ಸ್ಥಿತಿ ಲಯ ಇನ್ನು ನಿಯಮನ ಪರಮಾತ್ಮ ಶರೀರ ಕೊಟ್ಟ ನೀವೇ ಕಣ್ಣು ತಂದುಕೊಳ್ಳಿ ಅಂಗಡಿಯಿಂದ ನೀವೇ ಕಿವಿ ತಂದುಕೊಳ್ಳಿ ನೀವೇ ಎಲೆ ನಾಲಿಗೆಯನ್ನು ತಂದುಕೊಳ್ಳಿ ಕೈಕಾಲು ತಂದುಕೊಳ್ಳಿ ಅಂತಕ್ಕೊಂಡು ಅಂತ ಹೇಳಿದ್ರೆ ನಾವು ತಂದ್ಕೊಳ್ಕಾಗ್ತಿತ್ತ ಎಲ್ಲ ಇಲ್ಲಿ ಇದ್ದು ಪ್ರತಿಯೊಂದು ಅವಯವದಲ್ಲಿ ದೇವತೆಗಳನ್ನು ಇಟ್ಟು ಇಪ್ಪತ್ನಾಲ್ಕು ತತ್ವಗಳಿಂದ ಈ ಒಂದು ಪಿಂಡಾಂಡವನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಆಯಾ ತತ್ವಾಭಿಮಾನ ದೇವತೆಗಳನ್ನು ಇಟ್ಟು ಅವರಲ್ಲಿ ತಾನಿದ್ದು ಪರಮಾತ್ಮ ಈ ಸಂಪೂರ್ಣ ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಶರೀರಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಶರೀರದಿಂದ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೊರಗೆ ಬೀಳಬೇಕು ಶರೀರಕ್ಕೆ ಬೇಕಾಗಿಷ್ಟು ಬೇಕಾಗಿರ್ತಕ್ಕಂಥ ಹಾರ್ಟ್ ಬೀಟ್ ಎಷ್ಟು ಸರಿಯಾಗಿ ಎಷ್ಟು ವೇಳೆ ಆಗ್ತಿರಬೇಕು ಆನಂತರ ಬ್ಲಡ್ ಪ್ರೆಷರ್ ಎಷ್ಟು ಕಂಟ್ರೋಲ್ನಲ್ಲಿರಬೇಕು ಶರೀರಕ್ಕೆ ಎಷ್ಟು ಗ್ಲುಕೋಸ್ ಬೇಕು ಶರೀರಕ್ಕೆ ಎ ವಿಟಾಮಿನ್ ಬಿ ವಿಟಾಮಿನ್ ಸಿ ವಿಟಾಮಿನ್ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾನೆ ಪರಮಾತ್ಮ ಇದಕ್ಕೆ ನಿಯಮನ ಅಂತಕೊಂಡಂತಲೇ ಕರೀತ ಇದಿಷ್ಟು ಜಡಕ್ಕೂ ಚೇತನಕ್ಕೂ ಸಮಾನ ಜಡಚೇತನಗಳಲ್ಲಿ ಇಷ್ಟು ವಿಷಯ ಇದು ಸಮಾನ ಅಂತಕೊಂಡು ಅಂತ ಅನಿಸ್ಕೊಳ್ತದೆ ಆದರೆ ಚೇತನರಿಗೆ ಇನ್ನೂ ನಾಲ್ಕು ಎಕ್ಸ್ಟ್ರಾ ಮಾಡ್ತಾನೆ ಪರಮಾತ್ಮ ಅದ್ಯಾವುದು ಅಂತಂದರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ನಾಲ್ಕು ಎಕ್ಸ್ಟ್ರಾ ಕೊಡ್ತಾನೆ ಚೇತನರಿಗೆ ನಮಗೆ ಜ್ಞಾನ ಕೊಡ್ತಾನೆ ಪರಮಾತ್ಮ ನಾನು ಓದಿದ್ದು ನನ್ನ ನೆನಪಿಗೆ ತಂದು ಬರ್ತಾಯಿದೆ ಆ ವಿಷಯವನ್ನು ಒಂದಕ್ಕೊಂದು ಹೊಂದಿಸಿ ಅವನಕೊಂದು ರೂಪ ಕೊಡ್ತಕ್ಕಂಥ ತಿಳುವಳಿಕೆ ಪರಮಾತ್ಮ ಕೊಟ್ಟಿದ್ದಾನೆ ಈ ತಿಳುವಳಿಕೆ ಜಡ ಪದಾರ್ಥದಲ್ಲಿ ಇರೋದಿಲ್ಲ ಈ ಕುರ್ಸಿಗೆ ವಿಚಾರಶಕ್ತಿ ಇಲ್ಲ ಈ ಕುರ್ಸಿಗೆ ಯಾರು ಕೂತರು ಯಾರು ಹೋದರು ಏನು ಮಾಡಿದ್ರು ಏನು ಗೊತ್ತಿಲ್ಲ ಏನು ಗೊತ್ತಾಗೋದಿಲ್ಲ ಆ ಕುರ್ಸಿಯಲ್ಲಿ ನೇ ಕ್ರಿಯೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಷ್ಟೇ ಆದರೆ ಜ್ಞಾನ ಇಚ್ಛಾ ಕ್ರಿಯೆಗಳು ಚೇತನನ ಲಕ್ಷಣನಾದ್ದರಿಂದಾಗಿ ಪರಮಾತ್ಮ ಶರೀರ ಈ ಜ್ಞಾನ ಪಡೆಯುವ ಯೋಗ್ಯತೆ ಇದ್ದ ಈ ಜೀವನಿಗೆ ಈ ಚೇತನಿಗೆ ಜ್ಞಾನ ಕೊಡ್ತಾನೆ ಪರಮಾತ್ಮ ಜ್ಞಾನ ಕೊಡ್ತಾನೆ ತಿಳ್ಕೊಂಡು ಅಂತ ಹೇಳಿ ನಾವು ಮಣ್ಣು ತಿನ್ನೋದಿಲ್ಲ ನನಗೆ ಕಣ್ಣು ಇಲ್ಲದೆ ಇದ್ದರೆ ನನಗೆ ರುಚಿ ಗೊತ್ತಿಲ್ಲದೆ ಇದ್ದರೆ ಏನು ತಿಂದು ಬಾಯಲ್ಲಿ ಹಾಕ್ಕೊಂಡು ಹೊಟ್ಟೆಲ್ಲ ಹಾಕ್ಕೊಳ್ತಾ ಇದ್ದೆ ಅಷ್ಟೇ ಹೊಲಸು ಕೂಡ ಕೊಳೆತದ್ದು ಇದ್ದೆ ಯಾಕೆ ವಾಸನೆ ಗೊತ್ತಿಲ್ಲ ಪರಿಮಳ ಬರೋದಿಲ್ಲ ನನಗೆ ಅದು ಪರಮಾತ್ಮ ಜ್ಞಾನೇಂದ್ರಿಯದಿಂದ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಒಂದು ದಿವಸ ಕೂತು ಮಲಗುವಾಗ ಒಂದು ಐದು ನಿಮಿಷ ವಿಚಾರ ಮಾಡಿಕೊಳ್ಳಿ ಇಷ್ಟು ಉಪಕಾರ ಯಾರು ಮಾಡ್ತಾರೆ ನನ್ನ ಕಂಪ್ನಿಯವ್ರು ಮಾಡಿದ ಕಂಪ್ನಿಗೆ ಎಂಟು ತಾಸು ಹತ್ತು ತಾಸು ಹನ್ನೆರಡು ತಾಸು ಐ ಟಿ ಜನ ಹತ್ತು ಇಪ್ಪತ್ತು ತಾಸು ಅದಕ್ಕೋಸ್ಕರ ದುಡಿತಾರೆ ಯಾಕೆ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಅಂತ ತಿಳ್ಕೊಂಡು ಅವರು ಕಣ್ಣು ಕೊಡ್ತಾರ ಅವರು ಕಿವಿ ಕೊಡ್ತಾರ ಅವರು ಜ್ಞಾನೇಂದ್ರಗಳನ್ನು ಕೊಡ್ತಾರ ಕರ್ಮೇಂದ್ರಿಗಳನ್ನು ಕೊಡ್ತಾರ ಅವರು ಶರೀರದಲ್ಲಿದ್ದು ಎಲ್ಲ ರೀತಿ ಪ್ರಾಣಾಪಾನಾದಗಳನ್ನು ಹಲವು ಅನುಕೂಲ ಮಾಡಿಕೊಡ್ತಾರೆ ಒಂದು ದಿವಸ ಕೂತು ವಿಚಾರ ಮಾಡೋಣ ಇಷ್ಟು ಕೊಡುವ ದೇವರ ಬಗ್ಗೆ ಅವನನ್ನು ನೆನೆಸ್ಲಿ ಒಂದು ಸಂಧ್ಯಾ ವಂದನ ಮಾಡಲಿಕ್ಕೆ ನಮ್ಗೆ ಸಮಯ ಇಲ್ಲ ಒಂದು ದೇವರ ಪೂಜೆ ಮಾಡ್ಲಿಕ್ಕೆ ಸಮಯ ಇಲ್ಲ ಕೂತ್ಕೊಂಡು ಅವ್ನು ಸ್ತೋತ್ರ ಹೇಳಲಿಕ್ಕೆ ನಮ್ಗೆ ಸಮಯ ಇಲ್ಲ ಎಷ್ಟು ಕೃತಜ್ಞರು ನಾವು ಆದರೆ ವಾಯುದೇವರು ಹಾಗಲ್ಲ ಪ್ರತಿ ಕ್ಷಣಕ್ಕೂ ನೆನೆಸ್ತಾರೆ ಜ್ಞಾನ ಕೊಟ್ಟ ಪರಮಾತ್ಮನ ಮರೆಯೋದಿಲ್ಲ ಅವರು ಪರಮಾತ್ಮ ಜ್ಞಾನ ಕೊಡ್ತಾನೆ ನಮಗೆ ಹೌದು ಪರಮಾತ್ಮ ಜ್ಞಾನ ಕೊಡ್ತಾನೆ ಅಂತೇಳಿ ನಾವು ಜೀವಿತ ಇದ್ದೇವೆ ನನ್ನ ಎದುರಿನಲ್ಲಿ ನನ್ನ ಹೆಂಡತಿ ನಿಂತ್ಕೊಂಡಿದ್ದಾಳೆ ಅವಳ ಶರೀರದ ಒಳಗೆ ರಕ್ತ ಇದೆ ಮಾಂಸ ಇದೆ ಕೀವು ಇದೆ ಮತ್ತು ಇನ್ನೂ ಏನೇನೋ ಎಲ್ಲವೂ ಇದೆ ಅದೆಲ್ಲ ನನಗೆ ಕಾಣ್ತಾ ಇದ್ದರೆ ಹತ್ರ ಹೋಗ್ತಿದ್ದೆ ನಾನು ಅಂಜಿ ದೂರ ಹೋಗ್ತಿದ್ದೆ ಒಳಗಿನ ಸ್ಕೆಲೆಟನ್ ಕಾಣಿಸಿದರೆ ನಾನು ಹೆಂಡತಿ ಹತ್ರ ಹೋಗ್ತೇನೆ ಪರಮಾತ್ಮ ಚರ್ಮ ಕೊಟ್ಟು ಅದರ ಜ್ಞಾನವನ್ನು ಕೊಟ್ಟಿದ್ದಾನೆ ಒಳಗೇನಿದೆ ಬೇಡ ನೀನು ತಿಳ್ಕೊಳ್ಬೇಡ ಅಂತ ಬಂದ ಇವತ್ತಿನವರೆಗೂ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಕೆಲವರು ಮೂವತ್ತು ವರ್ಷ ಆಗಿದೆ ನಲ್ವತ್ತು ವರ್ಷ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಆಗಿದೆ ನಮ್ಮ ಮನಸ್ಸಿನ ವಿರುದ್ಧ ಎಷ್ಟು ನಡೆದಿಲ್ಲ ನಮಗೆಷ್ಟು ಪೀಡೆಗಳು ಉಂಟಾಗಿಲ್ಲ ನಮಗೆಷ್ಟು ದುಃಖಗಳು ಬಂದಿಲ್ಲ ಅದೆಲ್ಲ ಮರೆಸಿದ್ದಾನಲ್ಲ ಆ ಎಲ್ಲ ದುಃಖಗಳು ಎಲ್ಲ ಪೀಡೆಗಳು ಕ್ಷಣಕ್ಕೆ ನೆನಪು ಬರ್ತಾ ಇದ್ದರೆ ನಾವು ಇಲ್ಲಿರೋದಿಲ್ಲ ಹುಚ್ಚರ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಟೆನ್ಷನ್ ಹೆಚ್ಚಾಗಿ ಇಷ್ಟೆಲ್ಲ ಪೀಡೆ ನನಗಿದೆ ಅಂತಿಳ್ಕೊಂಡು ಅಂತೇಳಿ ಬ್ರೈನ್ ಹೆಮ್ರೇಜ್ ಆಗಿ ಸಾಯ್ತಿದ್ದೇವೆ ಸತ್ತೋಗ್ತೇವೆ ಎಲ್ಲ ಹುಚ್ಚರ ಆಸ್ಪತ್ರೆಗೆ ಹೋಗ್ತ ಅದು ಹೋಗೋದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ನಮಗೆ ಅಜ್ಞಾನ ಕೊಡ್ತಾನೆ ಮರೆಸಿಬಿಡ್ತಾನೆ ಆಯ್ತಲ್ಲ ಹೋಯ್ತು ಹಣೆ ತಮ್ಮ ಕರ್ಮ ಇತ್ತು ಆ ಬಂದು ಸಂದರ್ಭ ಅಂತೂ ಹೋಯಿತು ಈಗ ಚೆನ್ನಾಗಿದೆಯಲ್ಲ ಈಗ ಇನ್ನು ಮುಂದೆ ಚ ಒಳ್ಳೆದು ಮಾಡ್ಬೋದಲ್ಲ ಒಳ್ಳೆಯದು ದಾರಿಗೆ ಹೋಗ್ಬೋದಲ್ಲ ಅಂತ ಅಜ್ಞಾನವನ್ನು ಕೊಡ್ತಾನೆ ಪರಮಾತ್ಮ ಬಂಧವನ್ನು ಕೊಡ್ತಾನೆ ಇವಳು ಹೆಂಡ್ತಿ ಇವಳು ಮಕ್ಕಳು ಇವರು ಬಂದು ಬಾಂಧವರು ಈ ಬಂಧನದಲ್ಲಿ ಯಾಕೆ ಈ ರೀತಿಯಾಗಿ ನನಗೆ ಈಗ ಮಾಡ್ತಾ ಇದ್ದೆ ನೀವು ಪ್ರವಚನ ಕೂತ್ಕೊಳ್ತಾಯಿದ್ದೀರಿ ಮನೆಯಲ್ಲೊಬ್ರು ಅಡುಗೆ ಮಾಡೋರು ಇದ್ದರೆ ನಾನು ಪ್ರವಚನ ಮಾಡ್ತೇನೆ ಮನೆಯೆಲ್ಲ ನೋಡ್ಕೊಳ್ತಕ್ಕಂಥ ಇನ್ನೊಬ್ಬ ಬೇರೆಯವರಿದ್ದರೆ ನಾನು ಇಲ್ಲಾರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತಿಕೊಂಡು ಅಂತಂದರೆ ನಾನು ಓದಲಿಕ್ಕೆ ಸಮಯವಾಗ ಪ್ರವಚನ ಕೊಡೋದು ಯಾವಾಗ ನೀವು ಕೇಳೋದು ಯಾವಾಗ ಅದಕ್ಕೆ ನಮ್ಮ ಸಾಧನೆಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ತಂದೆ ತಾಯಿ ಬಂಧು ಬಾಂಧವರು ಅಣ್ಣ ತಮ್ಮ ಎಲ್ಲರನ್ನು ಪರಮಾತ್ಮ ಕೊಡ್ತಾನೆ ಆದರೂ ಕೊಡುವಾಗ ಹೇಳ್ತಾನೆ ಇವರೇ ಉದ್ದಿಷ್ಟರೆಲ್ಲ ಇವರು ನಿನಗೆ ಸಹಕಾರಿಗಳು ಇವರ ಸಹಕಾರ ತೆಗೆದುಕೋ ನಿನ್ನ ಸಾಧನೆ ಮಾಡು ಗಂಡು ಗಳಿಸಿ ತಂದು ಹಾಕ್ತಾನೆ ಅಂತ ಅಂತೇಳಿ ಮನೆ ಹೆಂಡ್ತಿ ಮನೆಯೆಲ್ಲ ವ್ಯವಸ್ಥೆಯನ್ನು ಮಾಡ್ತಾಳೆ ಈಗ ಕಾಲ ಬದಲಾಗಿದೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ದುಡ್ಡು 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 ಪೂಜೆ ಮಾಡಲಿಕ್ಕೆ ದೇವರ ಮುಂದೆ ದಿ ದೀಪ ಹಚ್ಚಲಿಕ್ಕೆ ಸಮಯ ಇಲ್ಲ ರಂಗೋಲಿ ಹಾಕಲಿಕ್ಕೆ ಸಮಯ ಇಲ್ಲ ಸಿಗ್ತಾವಲ್ಲ ಸ್ಟಿಕರ್ ತಂದು ಹಾಕ್ಬಿಟ್ರೆ ಆಯಿತು ಎಷ್ಟು ಕೃತ್ರಿಮತೆ ನಾವು ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ತಂದು ಕೇವಲ ದುಡ್ಡಿಗೋಸ್ಕರ ಒಳ್ಳೆ ಫ್ಲ್ಯಾಟ್ ಬೇಕು ಗಂಡ ಹೆಂಡತಿ ಇಬ್ಬರು ದುಡಿಯಬೇಕು ಭಾಳ ಆಭರಣಗಳು ಬೇಕು ಗಂಡ ಹೆಂಡತಿ ಇಬ್ಬರು ದುಡಿಯಬೇಕು ಮನೆ ಮನೆಯಲ್ಲಿ ಆಗಲೇ ಹೇಳಿದಂತೆ ಸ್ವಾಹ ಸುಧಾಕಾರ ವಿವರ್ಜಿತ ಮನೆ ಸ್ಮಶಾನವಾಗ್ತದೆ ಅಷ್ಟೇ ದುಡ್ಡು ಬರ್ತದೆ ಮನೆ ಸ್ಮಶಾನವಾಗ್ತದೆ ದುಡ್ಡು ಕಡಿಮೆ ಇದ್ದರೆ ಮನೆ ನಂದನವನವಾಗ್ತದೆ ಇಷ್ಟು ಸಾದಾ ಗಣಿತ ಇವತ್ತು ನಮ್ಮ ಎಜುಕೇಟೆಡ್ ಯಾರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರು ಗಂಡನು ಇಂಜಿನಿಯರ್ ಹೆಂಡತಿ ಇಂಜಿನಿಯರ್ ಗಂಡನು ಡಾಕ್ಟರ್ ಗಂಡ ಹೆಂಡತಿಯು ಡಾಕ್ಟರ್ ಎಲ್ಲ ಸರಿ ಆದರೆ ಮನೆ ಸ್ಮಶಾನ ಮಾತು ಕಠೋರವಾಗಿದ್ದರೂ ಕೂಡ ಆದರೆ ಇದೆಲ್ಲವನ್ನು ಹೊರಗಿನ ಕಾರ್ಯವನ್ನು ಮನೆ ಕಾರ್ಯ ಮಾಡತಕ್ಕಂಥ ಸಮರ್ಥರು ಅನೇಕ ಜನರನ್ನು ನೋಡಿದ್ದೇನೆ ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಡ್ತಾರೆ ಏಳುವರೆ ಗಂಡ ಇಬ್ಬರು ಆದರೆ ಮನೆಯಲ್ಲಿ ರಂಗೋಲಿ ಸಾರ ಎಲ್ಲ ಮಾಡಿಕೊಂಡು ದೇವರ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ದೇವರ ನೈವೇದ್ಯ ಮಾಡಿ ಪ್ರಮ ಏನೋ ತೆಗೆದುಕೊಂಡು ಹೋಗ್ತಾರೆ ಅಂಥವರು ಇದ್ದಾರೆ ಧರ್ಮ ಬಿಡದೆ ನಮ್ಮ ಉಪಜೀವನಕ್ಕ ಮಾಡಿಕೊಳ್ಳಿದ್ರೆ ಮಾಡಿಕೊಳ್ಳಿ ಆದರೆ ಹಣಕ್ಕಾಗಿ ಧರ್ಮದ ಬಲಿ ಕೊಡುವುದು ಹಣಕ್ಕಾಗಿ ನಿತ್ಯ ನೈಮಿತ್ತಿಕ ಕರೆಗಳನ್ನು ಬಲಿ ಕೊಡೋದಕ್ಕೆ ಅರ್ಥವಿಲ್ಲ ಅದರಿಂದ ಏನು ಹಾನಿ ಮಾಡಿಕೊಳ್ತೇವೆ ಅದನ್ನು ಇಟ್ಕೊಳ್ಳಿ ದುಡಿತೇವೆ ಅದರಿಂದ ಪವಿತ್ರ ಅನ್ನ ಸಿಕ್ಕೋದಿಲ್ಲ ಪವಿತ್ರ ಅನ್ನ ಸಿಕ್ಕೋದಿಲ್ಲ ಹೀಗಾಗಿ ನನ್ನ ದೇಹ ಪವಿತ್ರವಾಗ್ತದೆ ದೇವರನ್ನು ಆಧಾ ಆರಾಧನೆ ಮಾಡೋ ಅಧಿಕಾರ ಕಳೆದುಕೊಳ್ತೇನೆ ಶಾಸ್ತ್ರ ಹೇಳ್ತದೆ ನಿನ್ನ ಮೇಲೆಯೂ ಕೂಡ ನಿನಗೆ ಪ್ರೀತಿ ಬರಬೇಕಾದ್ರೆ ದೇವರ ಅನುಗ್ರಹ ಬೇಕು ಅಂತಕೊಂಡು ಅಂತೇಳಿ ಎರಡು ದಿನಗಳ ಹಿಂದೆ ನಮ್ಮ ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಮನುಷ್ಯನಿಗೆ ತನ್ನ ಮೇಲೆ ತನಗೆ ಪ್ರೀತಿ ಇಲ್ಲ ಯಾಕೆ ಯಾವಾಗೋ ಹೇಳ್ತಾನೆ ಯಾವಾಗೋ ಮಲಕ್ಕೊಳ್ತಾನೆ ಆರೋಗ್ಯ ಕಳಿಸ್ಕೊಳ್ತಾನೆ ತನ್ನ ಮೇಲೆ ಪ್ರೀತಿ ಇಲ್ಲ ಅವನಿಗೆ ಆನಂತರ ಆಯುಷ್ಯ ಯಾವಾಗ ಮುಗೀತದೆ ಹೇಳಕ್ಕೆ ಬರೋದಿಲ್ಲ ಪ್ರತಿ ಕ್ಷಣವೂ ಟಿ ವಿ ನೋಡ್ತಾ ಹರಟೆ ಹೊಡಿತಾ ಮತ್ತೊಂದು ಮಾಡ್ತಾ ಮತ್ತೊಂದು ಮಾಡ್ತಾ ವೇಳೆ ಕಳೀತಾನೆ ತನಗೆ ದೇಹಕ್ಕೆ ಸಿಕ್ಕದ್ದು ಸಾಧನೆಗೆ ಅದನ್ನು ಮರೆತು ಬಿಡ್ತಾನೆ ತನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಏಕಾಶಿ ಉಪವಾಸ ಮಾಡದೇ ಇದ್ದರೆ ನರಕಕ್ಕೆ ಹೋಗ್ತಾನೆ ಅಲ್ಲಿ ದುಃಖ ಅನುಭವಿಸಬೇಕಾಗ್ತದೆ ಆದರೆ ಅಕ್ಷರ ಇಲ್ಲ ಯಾಕೆ ನನ್ನ ಮೇಲೆ ನಮ್ಮ ನಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಮ್ಮ ಮೇಲೆ ನಮಗೆ ಪ್ರೀತಿ ಇದ್ದರೆ ನಮ್ಮನ್ನು ಇಲ್ಲಿಯೂ ಅಲ್ಲಿಯೂ ಸುಖವಾಗಿಡಬೇಕಾಗಿದ್ದರೆ ದೇವರ ಚರಣ ಹೋಗ್ಬೇಕಾಗ್ತದೆ ನನ್ನ ಮೇಲೆಯೂ ನನಗೆ ಪ್ರೀತಿ ಬರಬೇಕಾದರೆ ದೇವರ ಅನುಗ್ರಹ ಬೇಕು ಅಂತಕೊಂಡು ಅಂತೇಳಿ ಛಂದೋಗ್ಯ ಉಪನಿಷತ್ತು ಹೇಳ್ತಾರೆ ಮೈತ್ರಿ ಯಾಜ್ಞವಲ್ಕರಿಗೆ ಕೇಳ್ತಾಳೆ ನಾನು ಯಾರು ಯಾವ ಕಾರಣದಿಂದ ನಾನು ನನ್ನನ್ನು ಪ್ರೀತಿಸ್ತೇನೆ ಯಾವ ಕಾರಣದಿಂದ ಗಂಡ ಹೆಂಡತಿ ನನಗೆ ಪ್ರಿಯರಾಗ್ತಾರೆ ಯಾವ ಕಾರಣದಿಂದ ಮಕ್ಕಳು ನಮಗೆ ಪ್ರೇಯರಾಗ್ತಾರೆ ಇದಕ್ಕೆ ಕಾರಣ ಏನು ಅಂತಕೊಂಡಂತ ಹೇಳಿ ಅಂದಾಗ ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ನವ ಅರೆ ಆತ್ಮನ ಕಾಮಾಯ ಆತ್ಮ ಪ್ರಿಯ ಭವತಿ ಅಂತ ಯಾಜ್ಞವಾಲಿಕರು ಉತ್ತರ ಕೊಡ್ತಾ ಹೇಳ್ತಾರೆ ಅವನು ಹೆಂಡ್ತಿಯಂತಿಕೊಂಡಂತ ನನಗೆ ಪ್ರೀತಿ ಉಂಟಾಗೋದಿಲ್ಲ ಅಲ್ಲಿದ್ದ ಪರಮಾತ್ಮ ಇಲ್ಲಿದ್ದ ಪರಮಾತ್ಮ ಪರಸ್ಪರ ಸ್ನೇಹವನ್ನು ಕೊಡ್ತಾರೆ ಅಂಥೇಳಿ ಪ್ರೀತ್ಯಾಸ್ಪದಳಾಗ್ತಾ ಇಲ್ಲದೇ ಇದೆ ಬೇಡ ನನಗೆ ಸಂಬಂಧ ಇಲ್ಲ ಡವೋರ್ಸ್ ಪರಮಾತ್ಮನ ಸನ್ನಿಧಾನವಿದ್ದರೆ ಮಾತ್ರ ನಮಗೆ ಆ ವ್ಯಕ್ತಿಗಳು ಪ್ರಿಯತ ಪ್ರಿಯರಾಗ್ತಾರೆ ಎಲ್ಲಿವರೆಗೂ ದೇವರು ವಾಯುದೇವರು ಶರೀರದಲ್ಲಿದ್ದಾರೆ ಆಗ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಪ್ರೀತಿ ಮಾಡ್ತಾರೆ ಯಾವ ಕ್ಷಣದಕ್ಕೆ ವಾಯುದೇವರು ಪರಮಾತ್ಮ ಹೊರಟೋಗ್ತಾರೆ ಯಾವಾಗ ಎತ್ತಿ ಎತ್ಕೊಂಡು ಹೋಗ್ತಾರೆ ಹೋಗಲಿ ಎತ್ಕೊಂಡು ಅಂತಾರೆ ಆದ್ದರಿಂದಾಗಿ ಪರಮಾತ್ಮನಿಂದಾಗಿ ನಾವು ಪ್ರಿಯರಾಗ್ತವೆ ಪರಮಾತ್ಮನ ಹೋಗಿರಬೇಕಾಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನನ್ನೇ ಎಲ್ಲ ಇಷ್ಟೆಲ್ಲ ಉಪಕಾರ ಮಾಡುವ ಪರಮಾತ್ಮ ನಮಗೆ ಬಂಧು ಬಾಂಧವರನ್ನು ಕೊಟ್ಟಿದ್ದಾನಲ್ಲ ಪ್ರೀತಿ ಹುಟ್ಟಿಸಿದ್ದಾನಲ್ಲ ಇದು ಸಾಧನ ಅಂತ ಕೊಟ್ಟಿದ್ದಾನೆ ಸಾಧ್ಯ ಮೋಕ್ಷ ಬಂಧನ ಬಂಧನ ರೂಪವಾದ ಲ್ಯಾಡರ್ ನಿಚ್ಚಣಿಕೆಯಿಂದ ಮೋಕ್ಷ ಅಂತ ತಿಳ್ಕೊಂಡಂತ ನೋ ಸ್ಥಳಕ್ಕೆ ಹೋಗಬೇಕಾಗಿದೆ ಸಂಸಾರದ ಸಹಕಾರಿಗಳು ಇವರು ಒಂದು ನಮಗೆ ಮೇಲೆ ಉನ್ನತಿಗೋಸ್ಕರ ಬೇಕಾದಂಥ ಸಹಕಾರಿಗಳು ಹಾಗೆ ತಿಳಿದುಕೊಂಡರೆ ಇಲ್ಲದೇ ಇದ್ದರೆ ಇವರೇ ನಮಗೆ ನರಕಕ್ಕೂ ಕಾರಣರಾಗ್ತಾರೆ ಅವರನ್ನು ಪ್ರೀತಿಸ್ತಾ ನಾವು ಸಂಪೂರ್ಣ ವೇಳೆ ಅರ್ಥ ಮಾಡಿದರೆ ಹಾಗೆ ಸಂಪೂರ್ಣ ಜಾಗ ತೋರ್ಟ್ ಇದು ಇಷ್ಟು ಇದು ಇದ್ದ ಸತ್ಯ ಇದು ಇಷ್ಟು ಸತ್ಯವನ್ನು ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂದ ಮೋಕ್ಷ ಚೇತನರಿಗೆ ಎಂಟು ಅಷ್ಟಕ್ರಿಯೆಗಳು ಚೇತನ ವಿಷಯದಲ್ಲಿ ಅಚೇತನ ವಿಷಯದಲ್ಲಿ ಮೊದಲನೇ ನಾಲ್ಕು ಮಾತ್ರ ಈ ರೀತಿಯಾಗಿ ವ್ಯವಸ್ಥೆಯನ್ನು ನೋಡಿಕೊಳ್ತಕ್ಕಂಥ ಈ ಭಗವಂತನನ್ನು ನಾವು ನೆನೆಸೋದು ಬೇಡವೆ ಅವನಲ್ಲಿ ಪ್ರೀತಿಯನ್ನು ಮಾಡೋದು ಅವನು ಪ್ರೀತಿಸೋದು ಬೇಡವೇ ಅವನು ಉಪಕಾರ ಸ್ಮರಿಸೋದು ಬೇಡವೆ ಈ ಕ್ರಿಯೆಯಲ್ಲಿ ಮಾತ್ರ ವಾಯುದೇವರು ಎಂದಿಗೂ ತಪ್ಪೋದಿಲ್ಲ ಪರಮಾತ್ಮರನ್ನು ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಅಂತೇಳಿ ತಿಳಿದುಕೊಳ್ತಾನೆ ಪರಮಾತ್ಮ ನಮ್ಮಲ್ಲಿ ನಾಮಕನಾಗಿ ನನ್ನ ನಿಯಾಮಕನಾಗಿ ನನ್ನ ಪ್ರೇರಕನಾಗಿದ್ದಾನೆ ಆದ್ದರಿಂದ ಅವನು ಸರ್ವಾಕಾರ ಸರ್ವಾಧಾರ ಒಳಗೆ ಪುರುಷ ರೂಪದಿಂದ ಇದ್ದು ನನಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಪರಮಾತ್ಮ ಹೊರಗೆ ಕಾಲರೂಪದಿಂದ ಇದ್ದನ್ನು ಸಂರಕ್ಷಣೆ ಮಾಡಿದ್ದಾನೆ ಮೇತ ದಿಲಂ ಅಂಶಾಂಶಂ ಪ್ರತಿಬಿಂಬಿತಂ ಅಂತ ತಿಳ್ಕೊಂಡು ಅಂತೇಳಿ ಆಚಾರ್ಯ ಹೇಳ್ತಾರೆ ಜಗತ್ತಿನಲ್ಲಿ ಜಡಚೇತನೆಗಳಲ್ಲೂ ಭಗವಂತನ ಪ್ರತಿಬಿಂಬ ಪ್ರತಿಬಿಂಬ ಅಂತಕೊಂಡು ಅಂತಂದರೆ ಯಾವ್ದು ಪ್ರತಿಬಿಂಬಕ್ಕೆ ನಿಯಮ ಏನು ಯಾವುದಕ್ಕೆ ಪ್ರತಿಬಿಂಬ ಅಂತ ಕರೀತಾರೆ ಬರೀ ನೆರಳು ಪ್ರತಿಬಿಂಬ ಅಲ್ಲ ನಮ್ಮಿಂದ ನೆರಳು ಹುಟ್ಟಿದೆ ನಾವು ಪರಮಾತ್ಮನಿಂದ ಹುಟ್ಟಿದ್ದೇವೆ ಆದರೆ ನಮ್ಮಿಂದ ಪರಮಾತ್ಮ ಹುಟ್ಟೋದಿಲ್ಲ ತದಧೀನ ತತ್ಸದೃಶ ಹರೆ ಹಿ ಜೀವೋ ನ ಸಂಶಯ ಪ್ರತಿಬಿಂಬ ಹಿ ಅಯಮೇವ ಉದಾಹರತಃ ಶಾಸ್ತ್ರ ಹೇಳಿದ್ದಾರೆ ಕಿಂಚಿತ್ ಸದೃಶನಾಗಿ ಅನಂತರ ಅವನ ಅಧೀನನಾಗಿರುವುದೇ ಭಗವಂತನ ಪ್ರತಿಬಿಂಬತ್ವ ಜಡ ಪರಮಾತ್ಮನ ಪ್ರತಿಬಿಂಬವಾಗಿದೆ ಅಂತ ಏನರ್ಥ ಪರಮಾತ್ಮನ ಅಧೀನವಾಗಿದೆ ಆ ಜಡದಲ್ಲಿ ಚೈತನ್ಯ ಇಲ್ಲ ಹಾಗಾದ್ರೆ ಪರಮಾತ್ಮನ ಸಾದೃಶ್ಯ ಏನು ಬಂತಲ್ಲಿ ಇದು ಸಾದೃಶ್ಯ ಎಕ್ಸಿಸ್ಟನ್ಸ್ ಎಕ್ಸಿಸ್ಟನ್ಸ್ ಪರಮಾತ್ಮನಿಗೂ ಇದೆ ಎಕ್ಸಿಸ್ಟೆನ್ಸ್ ಜಡಗಳಿಗೂ ಇದೆ ಇಷ್ಟು ಕೆಂಚು ಸಾದೃಶ್ಯ ಪರಮಾತ್ಮನಿಗೆ ಜ್ಞಾನ ಇಚ್ಛಾ ಕ್ರಿಯೆಗಳಿವೆ ನಮ್ಮಲ್ಲೂ ಅವನು ಕೊಟ್ಟ ಜ್ಞಾನ ಇಚ್ಛಾಕ್ರೆಗಳಿವೆ ಅದರಿಂದ ಕಿಂಚಿತ್ ಸಾದೃಶ್ಯ ದೇವರ ಜೊತೆಗೆ ಈ ದೃಷ್ಟಿಯಲ್ಲಿ ಸಾದೃಶ್ಯ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಪ್ರತಿಬಿಂಬದಲ್ಲೂ ಇದೇ ರೀತಿಯಾಗಿರ್ತದೆ ನಮ್ಮಂತೆ ನಾವೇ ಇದ್ದೇವೆ ನಮ್ಮ ನಮ್ಮ ನಮ್ಮಂತೆ ಇರೋದಿಲ್ಲ ಅದು ನಮ್ಮ ಬಲಗೈಯಲ್ಲಿ ಎಡಗೈ ಆಗಿರ್ತದೆ ನಮ್ಮ ಬಲಗಣ್ಣಲ್ಲಿ ಎಡಗಣ್ಣಾಗಿರ್ತದೆ ಉಲ್ಟ ಸಂಪೂರ್ಣ ಅಸಾದೃಶ್ಯ ಆದರೆ ಹಾಗೆ ಕಾಣ್ತದೆ ಅಂತ ಹೇಳಿ ಸಾಧರಿಸ ಫೋಟೋ ಫೋಟೋನೇ ನಾವು ನಮ್ಮ ಕಿಂಚಿ ಸಾಧರಿಸಿ ಅದರಲ್ಲಿದೆ ಆದರೆ ಅವರ ಅಧೀನ ನಾನಿಲ್ಲದೆ ನನ್ನ ಫೋಟೋ ಬರಲಿಕ್ಕೆ ಆಗೋದಿಲ್ಲ ಪರಮಾತ್ಮನಿಲ್ಲದೆ ನನ್ನ ಅಸ್ತಿತ್ವ ಇಲ್ಲ ಪರಮಾತ್ಮ ಇಲ್ಲದೆ ನನ್ನ ಜ್ಞಾನ ಇಚ್ಛಾ ಕ್ರಿಯೆಗಳು ನನ್ನ ಸತ್ತ ಸತ್ತ ಅಂದರೆ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ಅಂತ ಅರ್ಥ ಅದಕ್ಕೆ ಸತ್ತಾ ಪ್ರವೃತ್ತಿ ಪ್ರಮಿತಿ ಚೇತನನಲ್ಲಿರುವ ಜ್ಞಾನ ಕ್ರಿಯೆಗಳು ಅವನ ಎಕ್ಸಿಸ್ಟೆಂಟ್ ಭಗವಂತನ ಅಧೀನ ನಮಗೆ ಪರಮಾತ್ಮ ಬೇಕಾಗ್ತದೆ ಆದರೆ ಪರಮಾತ್ಮನಿಗೆ ತನ್ನ ಅಸ್ತಿತ್ವ ತನ್ನ ಜ್ಞಾನ ತನ್ನ ಕ್ರಿಯೆಗಳಿಗೆ ಯಾರ ಸಹಾಯವೂ ಬೇಕಾಗಿಲ್ಲ ಆದ್ದರಿಂದ ಅವನ ಸ್ವತಂತ್ರ ಅದಕ್ಕೋಸ್ಕರವೇ ತತ್ವ ಸಂಖ್ಯಾನದ ವ್ಯಾಖ್ಯಾನದಲ್ಲಿ ಸತ್ತಾ ಪ್ರವೃತ್ತಿ ಪ್ರಮಿತಿ ತಿಶು ಅನ್ಯ ಅನಪೇಕ್ಷತ್ವಂ ಸ್ವತಂತ್ರತ್ವಂ ಅನ್ಯ ಅಪೇಕ್ಷತ್ವಂ ಅಸ್ವತಂತ್ರಕೊಂಡು ಅಂತ ಹೇಳಿ ಸ್ವತಂತ್ರೋ ಭಗವಾನ್ ವಿಷ್ಣು ಸ್ವತಂತ್ರೋ ಸ್ವತಂತ್ರಂ ಅಸ್ವತಂತ್ರ ದ್ವಿಧ ತತ್ವಮಿಷ್ಯತೆ ಅನ್ನೋ ಸಂದರ್ಭದಲ್ಲಿ ಈ ಪರಿಭಾಷೆಯನ್ನು ಕೊಡ್ತಾರೆ ಟೀಕಾಕೃತ್ಪಾದ ಆದ್ದರಿಂದಾಗಿ ತತ್ ತತ್ಸದೃಶ್ಯ ಅಂತ ತಿಳ್ಕೊಂಡು ಅಂಥೇಳಿ ಅನ್ಬೇಕು ಉದಾಹರಣೆಗೆ ಜೀವನು ಜ್ಞಾನಾನಂದ ಸ್ವರೂಪ ಪರಮಾತ್ಮನು ಜ್ಞಾನಾನಂದ ಸ್ವರೂಪ ಅಂದರೆ ತಮೋಯೋಗ್ಯರನ್ನು ಬಿಟ್ಟು ಜೀವ ಜ್ಞಾನಾನಂದ ಸ್ವರೂಪ ತಮೋಯೋಗ್ಯರ ಸ್ವರೂಪ ಅಜ್ಞಾನ ದುಃಖ ಅವಧವ್ರ ಸ್ವರೂಪ ಆದರೆ ಪರಮಾತ್ಮನು ಜ್ಞಾನಾನಂದ ಸ್ವರೂಪ ಇಬ್ಬರು ಸಮಾನವಾದಿಯಾ ನನ್ನ ಹತ್ರ ಹಣ ಇದೆ ಬ್ಯಾಂಕಿನಲ್ಲಿ ಲಾಕರ್ ಇದೆ ಅಂಬಾನಿ ಹತ್ರ ಹಣ ಇದೆ ಲಾಕರ್ ಇದೆ ಹಣ ಲಾಕರ್ ಹಣ ಲಾಕರ್ ಸಾದೃಶ್ಯ ಅಂತರ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಅವನಿಗೆ ನನ್ನ ಹತ್ರ ಒಂದು ಕೋಟಿಯೂ ಇಲ್ಲ ಹಾಗೆ ನಮಗೂ ಭಗವಂತನಿಗೂ ಸಾದೃಶ್ಯ ವಸ್ತುವಿನ ದೃಷ್ಟಿಯಿಂದ ಹೆಸರಿನ ದೃಷ್ಟಿಯಿಂದ ಸಾದೃಶ್ಯವೇ ಹೊರತು ಕ್ವಾಂಟಿಟಿ ದೃಷ್ಟಿಯಿಂದ ಸಾದೃಶ್ಯವಿಲ್ಲ ಕ್ವಾಲಿಟಿ ದೃಷ್ಟಿಯಿಂದಲೂ ಕಾ ಸಾದೃಶ್ಯವಿಲ್ಲ ಕೇವಲ ಅದರಂತೆ ಕಾಣ್ತದೆ ಅಂತಕೊಂಡು ಅಂತ ಹೇಳಿದ್ದೆ ಯಾಕೆಂದರೆ ಕ್ವಾಲಿಟಿಯು ಕೂಡ ಪರಮಾತ್ಮನ ಸ್ವತಂತ್ರ ಕ್ವಾಲಿಟಿ ನಮ್ಮದು ಅಸ್ವತಂತ್ರ ಕ್ವಾಲಿಟಿ ಪರಮಾತ್ಮ ಅನಂತ ಸಂಪತ್ತಿ ಉಳ್ಳವನು ನಾವು ಕಿಂಚಿತ್ ಸಂಪತ್ತಿ ಉಳ್ಳವರು ಆದರೂ ಸತ್ಸದೃಶ್ಯ ನಾವು ಹೇಳೋದಿಲ್ಲೇನು ಏನು ರೀ ಆ ಅಂಬಾನಿಗೂ ಕಾರಿದೆ ನನ್ನ ಮನೆಯಲ್ಲೂ ಕಾರಿದೆ ಆದರೆ ಅಂಬಾನಿಯಂ ಕಾಲ ರೋಲ್ಸ್ ವಾಯಿಲ್ಸ್ ಇದೆ ನನ್ನ ಮನೆಯಲ್ಲಿ ಮಾರುತಿ ಇದೆ ಕಾರು ಕಾರು ಸಾಮ್ಯ ಆದರೆ ಸಾದೃಶ್ಯ ಹೊರತು ಸಮಾನ ಅಲ್ಲ ಇದು ನಾವು ಪ್ರತಿಬಿಂಬಾಂತಿಕೊಂಡಂತನ್ನೋದನ್ನು ಅರ್ಥದಲ್ಲಿ ಇದನ್ನು ತಿಳಿದುಕೊಳ್ಬೇಕು ಅದಕ್ಕೋಸ್ಕರವೇ ಸರ್ವಾಕಾರ ಸರ್ವದಾ ಸರ್ವಾಕಾರ ಅಂತನ್ನೋ ಸಂದರ್ಭದಲ್ಲಿ ಅವನ ಪ್ರತಿಬಿಂಬತ್ವ ಆದ್ದರಿಂದಾಗಿ ಸರ್ವಾಕಾರ ಅಂತಿಕೊಂಡಂತೆ ಕೊಡಬೇಕು ಇನ್ನು ಪರಮಾತ್ಮ ಸರ್ವಾಧಾರ ಪರಮಾತ್ಮ ನಮಗೆ ಆಧಾರನಾಗಿದ್ದಾನೆ ಆಧಾರ ಅಂತಿಕೊಂಡಂತಾನು ಏನಾಗಿದ್ದಾನೆ ನಮ್ಮ ಯೋಗ್ಯತೆಯನ್ನು ಸಂರಕ್ಷಣೆ ಮಾಡ್ತಾನೆ ಅದನ್ನು ಅಭಿವ್ಯಕ್ತಗೊಳಿಸ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ನಡೀತಕ್ಕಂತಹ ಕ್ರಿಯೆಗಳಿಗೆ ಮೂರು ವಿಧವಾಗಿರ್ತಕ್ಕಂಥ ವ್ಯವಹಾರ ಇದೆ ಯೋಗ್ಯತ ಅನಾದಿ ಕರ್ಮ ಪ್ರಯತ್ನ ಇವುಗಳ ಮೇಲಿಂದ ನಮಗೆ ಫಲ ಸಿಗ್ತಾ ಇರ್ತದೆ ಆದರೆ ಪರಮಾತ್ಮನಿಗೆ ಮಾತ್ರ ಅನಾದಿ ಕರ್ಮ ಇತ್ಯಾದಿಗಳ ಸಂಬಂಧ ಇರೋದಿಲ್ಲ ಪರಮಾತ್ಮ ಸರ್ವದಾ ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಸ್ವಭಾವಕ್ಕೆ ಅನುಸಾರವಾಗಿ ನಮ್ಮ ಯೋಗ್ಯತ ಈಗ ಇವತ್ತು ನಾವು ನೀವು ಮನುಷ್ಯರಾಗಿ ಹುಟ್ಟಿದ್ದೇವೆ ನಮ್ಮಲ್ಲಿ ಮನುಷ್ಯರಾಗುವ ಯೋಗ್ಯತೆ ಇತ್ತು ಅದರಿಂದ ಮನುಷ್ಯನನ್ನಾಗಿ ಪರಮಾತ್ಮ ಮಾಡಿದ ಅದು ಇಲ್ಲದೇ ಇದ್ದರೆ ಮಾಡ್ತಿದ್ದಿಲ್ಲ ಆನಂತರ ನಮ್ಮ ಕರ್ಮ ಚೆನ್ನಾಗಿತ್ತು ಹೀಗಾಗಿ ಪಾಠ ಹೇಳಬೇಕು ಪಾಠ ಕೇಳಬೇಕು ಪುರಾಣ ಕೇಳಬೇಕು ಅಂತ ರೀತಿಯಿಂದ ಅವನು ತಂದು ನನ್ನನ್ನು ಈ ಕುರ್ಸಿಯ ಮೇಲೆ ಕೂಡಿಸಿದ್ದಾನೆ ನಿಮ್ಮನ್ನು ಕೇಳಲಿಕ್ಕೆ ಎದುರಿಗೆ ಕುಳಿಸಿದ್ದಾನೆ ಯಾಕೆ ನಮ್ಮ ಇಬ್ಬರುದು ಪುಣ್ಯ ಇತ್ತು ಇದು ಅನಾದಿ ಕರ್ಮ ಇನ್ನು ಪ್ರಾತಃ ಸಂಕಲ್ಪ ಗದ್ಯದ ಹೆಸರಿನಲ್ಲಿ ನನ್ನ ಮನಸ್ಸಿಗೆ ಏನಾದರೂ ಹರಟೆ ಹೊಡೆದರೆ ನನ್ನ ಪ್ರಯತ್ನ ಜೀರೋ ಆಯಿತು ನೀವು ಕೂತ್ಕೊಂಡು ತೂಕಡಿಸಿದರೆ ನಿಮ್ಮ ಪ್ರಯತ್ನ ಜೀರೋ ಪರಮಾತ್ಮ ಪರಮಾತ್ಮ ಯೋಗ್ಯತೆಗೆ ಅನುಸಾರ ಆ ಕಲಾದಿ ಕರ್ಮಾನುಸಾರವಾಗಿ ಆ ಒಂದು ಪ್ರಯತ್ನದ ಹತ್ತಿರ ತಂದಮ್ಮನ್ನು ಕೂಡಿಸಿದ್ದಾನೆ ಕೂಡಿಸಿ ಒಳಗೆ ಪ್ರಯತ್ನ ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಕೇಳೋ ಸಾಮರ್ಥ್ಯ ಹೇಳೋ ಸಾಮರ್ಥ್ಯ ಕೊಟ್ಟಿದ್ದಾನೆ ಇನ್ನು ಅದನ್ನು ಸರಿಯಾದ ಪ್ರಯತ್ನ ಪರಮಾತ್ಮನಿಗೇ ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ಪ್ರಯತ್ನ ಮಾಡುವಂತೆ ಮಾಡಿಸು ಮಾಡಿಸುವಂತೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿದರೆ ಅದನ್ನು ಕೊಡ್ತಾನೆ ಅವನು ಅದನ್ನು ನಾವು ಮಾಡದೇ ಇದ್ದರೆ ನಮ್ಮ ಪ್ರಯತ್ನ ಇಲ್ಲ ಪ್ರಯತ್ನ ಇಲ್ಲದೆ ಇದ್ದಂತ ಪರಮಾತ್ಮ ಹೇಳ್ತಾನೆ ಕೊಟ್ಟಿದ್ದೇ ಪ್ರಮೋಷನ್ ಹೋಗಿ ಬೀಳು ಪ್ರಾಣಿಯಾಗಿ ಬೀಳು ಅಂತಕೊಂಡಂತೆ ಆಗ್ತಾನೆ ಅದಕ್ಕೆ ಆಚಾರ ಮಹಾಭಾರತ ಆತ್ಮಂಡದಲ್ಲಿ ಭೀಮಸೆಂದೇವ್ರು ಹೇಳ್ತಾರೆ ಸ್ವಭಾವಾಕ್ಯ ಯೋಗ್ಯತಾ ಯಾ ಹಠಾಕ್ಯ ಯಾ ಅನಾದಿ ಸಿದ್ಧ ಸರ್ವ ಜೀವೇಶು ನಿತ್ಯ ಸಾಕಾರಣ ಪ್ರಥಮ ಮನುಷ್ಯ ಸೃಷ್ಟಿಗೆ ಬಂದು ತನ್ನ ಫಲ ಪಡೆಯಬೇಕಾಗಿದ್ದರೆ ಮೊದಲನೇ ಕಾರಣ ಅವನ ಯೋಗ್ಯತೆ ಅದಕ್ಕೆ ಹಠ ಸ್ವಭಾವ ಇತ್ಯಾದಿ ಅನೇಕ ಹೆಸರುಗಳು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಆನಂತರ ದ್ವಿತೀಯಂ ಅನಾದಿ ಕರ್ಮ ಇವ ನಮ್ಮ ಅನಾದಿ ಕರ್ಮಗಳು ಹೋ ಜನ್ಮದಲ್ಲಿ ಕನ್ಯಾದಾನ ಮಾಡಿದ್ದೇವೆ ಈ ಜನ್ಮದಲ್ಲಿ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಹೋ ಜಮದಲ್ಲಿ ಕನ್ಯಾದಾನ ಮಾಡಿಲ್ಲ ಈ ಹೆಡ್ ಮೇಲೆ ಹೆಂಡ್ತಿನೇ ಸಿಗಲಿಲ್ಲ ಹೋ ಜಮದಲ್ಲಿ ಅನ್ನದಾನ ಮಾಡಿದ್ದೇನೆ ಎರಡೂ ಸಿಗ್ತಾ ಇದೆ ಇಲ್ಲದೇ ಇದೆ ಅನ್ನದಾನ ಮಾಡಿರದೇ ಇದ್ದರೆ ಮನೆಯಲ್ಲಿ ಬೇಕಾದಷ್ಟು ಹಣ ಡಾಕ್ಟರ್ ಹೇಳ್ತಾರೆ ಒಂದು ಚೂರು ಕೂಡ ತಿನ್ನಬೇಡ ಅಂತ ತಿಳ್ಕೊಂಡು ಅಂತೇಳಿ ತಿಂದರೆ ಸತ್ತೋಗ್ತೀಯ ನೀನು ಸುಮ್ಮನೆ ಇಂಜೆಕ್ಷನ್ ಮುಖಾಂತರ ನಿನಗೆ ನಾವು ಕೊಡ್ತೇವೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ಅನ್ನದಾನ ಮಾಡಿಲ್ಲ ಅನ್ನ ಎದುರಿಗೆದು ತಿನ್ನಲಿಕ್ಕೆ ಆಗೋದಿಲ್ಲ ಗ್ರಹದಾನ ಮಾಡಿದ್ದರೆ ಈ ಜನ್ಮದಲ್ಲಿ ಗ್ರಹ ಸಿಗ್ತದೆ ಓ ಜನ್ಮದಲ್ಲಿ ಗ್ರಹ ಮಾಡಿದ್ದೇ ಈ ಜನ್ ಸ್ವಂತ ಗ್ರಹ ಈ ಜನ್ಮದಲ್ಲಿ ಗ್ರಹದಾನ ಮಾಡಲಿಲ್ಲ ಮುಂದಿನ ಜನ್ಮದಲ್ಲಿ ಆ ಊರು ಈ ಊರು ಗೋರ್ಮೆಂಟ್ ಕ್ವಾರ್ಟರ್ಸ್ನಲ್ಲೇ ತಿರುಗಬೇಕಾಗ್ತದೆ ನನ್ನದೊಂದು ಮನೆ ಆಗೋದೇ ಇಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನಾದಿ ಕರ್ಮವು ನಮ್ಮ ಜೊತೆ ಸಹಾಯಕವಾಗಿದೆ ಅದಕ್ಕೋಸ್ಕರ ಪ್ರವಚನ ಹೇಳಲಿಕ್ಕೆ ಪ್ರವಚನ ಕೇಳಲಿಕ್ಕೆ ಇನ್ಮೇಲೆ ನಮ್ಮ ಪ್ರಯತ್ನ ಇಲ್ಲಿ ನನಗೆ ಪ್ರಾಥಸಂಕಲ್ಪ ಹೇಳುವಂಥ ಭಗವಂತ ಪ್ರೇರಣೆ ಮಾಡಿದ್ದಾನೆ ನಾನು ಕೂತ್ಕೊಳ್ಬೇಕು ಅಭ್ಯಾಸ ಮಾಡಬೇಕು ಇಲ್ಲಿರ್ತಕ್ಕಂಥ ಶಬ್ದಗಳಿಗೆ ಏನರ್ಥ ಇದಕ್ಕೆ ಪ್ರಮಾಣ ಏನಿದೆ ಇದನ್ನು ನಾನು ಅಭ್ಯಾಸ ಮಾಡಬೇಕಾಗ್ತದೆ ಪ್ರಯತ್ನ ಮಾಡಬೇಕಾಗ್ತದೆ ನೀವು ಕೂತ್ಕೊಂಡು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಓ ವಿಷಯ ಕೇಳಿದ್ದಿದೆ ಅವತ್ತು ಕೇಳಿದ್ದಿದೆ ಅದಕ್ಕೆ ಕೇಳಿದ್ದನ್ನು ಹೊಂಚಿಕೊಳ್ಬೇಕು ಲಕ್ಷ ಕೊಟ್ಟು ಕೇಳಬೇಕು ಇದರ ಕೆಲವರು ಫೋನ್ ಮಾಡ್ತಾರೆ ನನಗೆ ಆಚಾರ್ಯ ನಿಮ್ ತ ಪ್ರಯತ್ನ ಕೇಳ್ತೇವ್ರಿ ಬೆಳಗ್ಗೆ ಹಚ್ಚಿಬಿಡ್ತೇವೆ ನಿಮ್ಮ ಪ್ರಯತ್ನ ಮುಗಿದೇಳಿ ಮನೆಯೆಲ್ಲ ಉಡುಸಾರಣಿ ಆಗ್ತದೆ ಮನೆ ಕಸ ಬಳಿಯೋದು ಮುಗೀತದೆ ವಸೂದು ಮುಗೀತದೆ ಅಡುಗೆನೂ ಆಗ್ತದೆ ಅಂತಿಕೊಂಡು ಅಂಥೇಳಿ ಇದು ಕೇಳೋದಿಲ್ಲ ಇದು ಶ್ರವಣ ಅಲ್ಲ ಪುಣ್ಯ ಬರ್ತದೆ ಕೇಳ್ತಾ ಇದ್ದೀರಲ್ಲ ಅಷ್ಟು ಸ್ವಲ್ಪ ಪುಣ್ಯ ಬರ್ತದೆ ಅದು ನಿಜವಾದ ಪೂರ್ತಿ ಪುಣ್ಯ ಬರೋದಿಲ್ಲ ಕೂತ್ಕೊಂಡು ಕೇಳಬೇಕು ಒಂದು ಸಮಯ ಒಂದು ತಾಸು ಇದಕ್ಕೋಸ್ಕರ ಕೊಡಬೇಕು ನಾನು ಆಟ ಆಡ್ತಾ ತಿರುಗಾಡ್ತಾ ತಿರುಗಾಡ್ತಾ ಪ್ರವಚನ ಮಾಡಿದರೆ ನಿಮಗೆ ಏಕಾಗ್ರತೆ ಬರ್ತದ ಹೇಳಿ ಇಲ್ಲ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡದೆ ಪರಮಾತ್ಮ ಕೊಡೋದಿಲ್ಲ ಆದರೆ ಜೀವಪ್ರಯತ್ನ ಪೌರಪಾಶ್ರಮ್ ಈ ಮೂರು ಭಗವಂತನ ಅಧೀನ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಾಧಾರ ಅಂತ ಅಂತೇಳಿ ಕರೆದರು ನಮ್ಮ ಎಲ್ಲವೂ ಪ್ರತಿಯೊಂದೂ ಕೂಡ ಪರಮಾತ್ಮನ ಅಧೀನದಲ್ಲಿಯೇ ಇವೆ ಪರಮಾತ್ಮ ನಿನ್ನ ಅಧೀನದಲ್ಲಿರ್ತಕ್ಕಂಥ ನನ್ನ ಪ್ರಯತ್ನವೂ ಕೂಡ ನಿನ್ನ ಅಧೀನದಲ್ಲಿದೆ ಭಗವಂತ ನನ್ನ ಕಡೆಯಿಂದ ಪ್ರಯತ್ನ ಮಾಡಿಸು ಇದನ್ನು ಕೇಳ್ಕೊಳ್ಬೇಕಾಗ್ತದೆ ಪರಮಾತ್ಮ ಅಂತಾನೆ ಕೇಳಿಕೊಡ್ತೇನೆ ನೀನು ಪ್ರವೃತ್ತನಾಗದೇ ಇದನ್ನು ನಾನು ಏನು ಮಾಡೋದಿಲ್ಲ ಪೆಟ್ ಮೋಟಾರ್ನಲ್ಲಿ ಪೆಟ್ರೋಲ್ ತುಂಬಿದೆ ಕಾರ್ ಸ್ಟಾರ್ಟ್ ಮಾಡದೇ ಇದ್ದರೆ ಪೆಟ್ರೋಲ್ ಅದರಿಂದ ಹುಟ್ಟಿರ್ತಕ್ಕಂಥ ಶಕ್ತಿ ನಿಮ್ಮನ್ನು ದಬ್ಬೋದಿಲ್ಲ ಕಾರ್ ದಬ್ಬೋದಿಲ್ಲ ಅದನ್ನು ಸ್ಟಾರ್ಟ್ ಮಾಡಿ ಪೆಟ್ರೋಲಿಗೆ ಆ ಗತಿ ಕೊಡ್ತಕ್ಕಂಥ ಇದಕ್ಕೆ ಒಂದು ನೀವು ಗತಿ ಒಂದು ವಿಶಿಷ್ಟವಾದ ಗತಿ ಕೊಡಬೇಕಾಗ್ತದೆ ಹಾಗೆ ನಮ್ಮಲ್ಲಿ ಪ್ರಯತ್ನ ಮಾಡೋ ಯೋಗ್ಯತೆ ಇದೆ ಆದರೆ ಅದಕ್ಕೆ ಗತಿ ಪರಮಾತ್ಮ ಕೊಡಬೇಕಾಗ್ತದೆ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಬೇಕು ಎಲ್ಲೋ ಅವನ ಅಧೀನದಲ್ಲಿದೆ ಆದರೆ ಅವನು ಯಾರ ಅಧೀನದಲ್ಲಿಲ್ಲ ಆದ್ದರಿಂದ ಸರ್ವಾಧಾರನೂ ಆಗಿದ್ದಾನೆ ಸರ್ವಾಶ್ರಯನು ಪರಮಾತ್ಮ ಆಗಿದ್ದಾನೆ ಇದನ್ನು ನಾವು ಸರ್ವದಾ ಸರಿಯಾದ ರೀತಿಯಲ್ಲಿ ಅರ್ಥವನ್ನು ನಾವು ಮಾಡಿಕೊಳ್ಬೇಕು ಅಂತ ಕೊಂಡಂತೇಳಿ ಇಂಥ ಭಗವಂತ ಎಲ್ಲವನ್ನು ಹುಟ್ಟಿಸ್ತಕ್ಕಂಥವನು ಅವನೇ ಆಗಿದ್ದಾನೆ ಮಹಾಲಕ್ಷ್ಮೀ ದೇವಿಗೆ ಆಜ್ಞೆ ಮಾಡಿ ಸೃಷ್ಟಿಯನ್ನು ಮಾಡಿಸ್ತಾನೆ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿ ಸೃಷ್ಟಿ ಮಾಡಿಸ್ತಾನೆ ರುದ್ರದೇವರ ಕಡೆಯಿಂದಲೂ ಸೃಷ್ಟಿ ಮಾಡಿಸ್ತಾನೆ ಇಂದ್ರಾದಿಗಳಿಂದಲೂ ಮಾಡಿಸ್ತಾನೆ ಆದರೆ ಅವನು ಆಜ್ಞೆ ಮಾಡಿದ್ದಾನೆ ಆ ಶಕ್ತಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಸ್ವತಂತ್ರ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ ಆದ್ದರಿಂದ ಸರ್ವೋತ್ಪಾದಕ ಎಲ್ಲವನ್ನೂ ಹುಟ್ಟಿಸ್ತಕ್ಕಂಥವನು ಚರಾಚರ ಜಗತ್ತಿಗೆ ಅವನೇ ಹುಟ್ಟಿಸ್ತಕ್ಕಂಥವನು ಅಂತ ತಿಳ್ಕೊಂಡು ಅಂತ ಹೇಳಂತೆ ಸರಿ ಎಲ್ಲವನ್ನು ಹುಟ್ಟಿಸಿದವನು ಅವನ ಈ ಒಪ್ಪೋದಿಲ್ಲ ನಾನು ಅಂತ ಜೀವನನ ಎಲ್ಲಿ ಹುಟ್ಟಿಸಿದಾನ ಅವನು ಜೀವನಾನ ಅನಾದಿ ಜೀವನಾನು ಅನಾದಿ ಕಾಲ ಅನಾದಿ ವೇದ ಅನಾದಿ ಎಲ್ಲಿ ಹುಟ್ಟಿಸಿದ್ದಾನೆ ಆದ್ದರಿಂದ ಸರ್ವೋತ್ಪಾದಕ ಅಂತ ಹೇಗೆ ಅನ್ಬೇಕು ಅವನಿಗೆ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಇದಕ್ಕೋಸ್ಕರ ಹೇಳ್ತಾರೆ ಉತ್ಪಾದನೆ ಮಾಡೋದು ಏನರ್ಥ ಬೀಜ ಇಲ್ಲದೆ ಇದ್ದರೆ ನಾನು ಏನು ಬಿತ್ತಬೇಕು ಬೀಜ ಕೊಟ್ಟೋನು ಪರಮಾತ್ಮ ಭೂಮಿಯಲ್ಲಿ ಆ ಬೀಜವನ್ನು ಪ್ರಸ್ಫುಟಿಸ ಮಾಡಿ ಅದಕ್ಕೆ ಆಹಾರ ಕೊಡ್ತಕ್ಕಂಥವನು ಮಣ್ಣಿನಿಂದ ಮುಖಾಂತರ ಅದಕ್ಕೆ ಪ್ರೇರಣೆ ಮಾಡುವನು ಪರಮಾತ್ಮ ಬೆಳೆಸೋನು ಪರಮಾತ್ಮ ಕಾಳು ಕೊಡೋನು ಪರಮಾತ್ಮ ಹಾಗೆ ನಾನು ಇದ್ದರೂ ಬಿತ್ಕೊಂಡಿರ್ತೇನೆ ಭೂಮಿ ಬಿತ್ಕೊಂಡಿರ್ತದೆ ಡಬ್ಬಿಯಲ್ಲಿ ಕಾಳು ಇರುತ್ತದೆ ಬೀಜ ಇರ್ತದೆ ಆದರೂ ಕೂಡ ಧಾನ್ಯವನ್ನು ಹುಟ್ಟಿಸೋನು ರೈತ ಅಂತ ಕರಿತೇವೆ ಅಲ್ಲ ನಾವು ಹಾಗೆ ಪರಮಾತ್ಮ ಜೀವನಿಗೆ ಸತ್ತ ಪ್ರವೃತ್ತಿ ಪ್ರವೃತ್ತಿ ಕೊಡ್ತಾನೆ ಅಂತ ಆದ್ದರಿಂದಾಗಿ ಅವನು ಉತ್ಪಾದಕ ಆ ರೀತಿಯಿಂದ ಪರಮಾತ್ಮ ಉತ್ಪಾದಕ ಇಲ್ಲದೇ ಇದ್ದರೆ ನಾವು ಏನು ಜೀರೋ ಇದ್ದೇ ಅನಾದಿ ಕಾಲದಿಂದ ಜೀವ ಬಿದ್ಕೊಂಡಿದ್ದಾನೆ ಅವನು ಲಿಂಗ ಶರೀರ ಕೊಡದೇ ಇದ್ದರೆ ಅವನಿಗೆ ಅನಿರುದ್ಧ ಶರೀರ ಸ್ಥೂಲ ಶರೀರಗಳನ್ನು ಕೊಡದೇ ಇದ್ದರೆ ಅವನಿಗೆ ಒಳಗೆ ದೇವತೆಗಳನ್ನು ಕಾರ್ಯವನ್ನು ಮಾಡಿಸದೇ ಇದ್ದರೆ ಅವನು ಹುಟ್ಟಿಸದೇ ಇದ್ದರೂ ಕೂಡ ಹುಟ್ಟಿದ ಸಾರ್ಥಕತೆಯನ್ನು ತಂದುಕೊಡ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸರ್ವೋತ್ಪಾದಕ ಅಂತೇಳಿ ಕರೀತಾರೆ ಅನಾದಿ ವಸ್ತುಗಳಿಗೂ ಅಸ್ವತಂತ್ರವಾಗಿರ್ತಕ್ಕಂಥ ಅನಾದಿ ವಸ್ತುಗಳಿಗೂ ಅದು ಹುಟ್ಟಿದ ಸಾರ್ಥಕತೆ ಕೊಡಬೇಕಾಗಿದ್ದರೆ ಭಗವಂತ ಬೇಕು ಆದ್ದರಿಂದ ಪರಮಾತ್ಮ ಸರ್ವೋತ್ಪಾದಕ ಪರಮಾತ್ಮ ಸರ್ವಪಾಲಕ ಹೌದು ಆಶ್ರಯ ಇಲ್ಲದೆ ಇದನ್ನು ಜೀವಿತ ಇರಲಿಕ್ಕೆ ಸಾಧ್ಯ ಆಗ್ತದೆ ವಾಸುದೇವ ರೂಪದಿಂದ ಆಶ್ರಯ ಕೊಡೋನು ಅವನೇ ನಮಗಂತೂ ನಮ್ಮ ಶರೀರದ ಒಳಗೆ ಪುರುಷ ರೂಪನಾಗಿದ್ದುಕೊಂಡು ಅವನು ಯಾವ ರೀತಿ ಇದ್ದಾನೆ ಅವನು ಸ್ಕೆಲ್ಟನ್ ರೂಪದ ಆ ರೀತಿ ನಮ್ಮ ದೇಹ ತಯಾರಾಗಿದೆ ನಮ್ಮ ದೇಹದ ಆಕೃತಿಯಿಂದ ಪರಮಾತ್ಮ ಒಳಗೆ ಬಿಂಬರೂಪದಿಂದ ಇದ್ದಾನೆ ಮನೆ ಕಟ್ಟಬೇಕಾಗಿದ್ದರೆ ಮೊದಲು ಆ ರೀತಿಯ ಕಬ್ಬಿಣದ ಸಳಿಯಿಂದ ಆ ರೀತಿ ಆಕೃತಿಯನ್ನು ಮಾಡಿ ಆನಂತರ ಸಿಮೆಂಟ್ ತುಂಬಬೇಕಾಗ್ತದೆ ಬರೀ ಅಂತ ಹಾಕಿದರೆ ಆ ರೀತಿ ನಿಂತ್ಕೊಳ್ತದೆ ಸಿಮೆಂಟು ಇಲ್ಲ ಹಾಗೆ ಪರಮಾತ್ಮ ನಮ್ಮ ಆಕೃತಿ ರೂಪದಿಂದ ನಮ್ಮ ಬಿಂಬು ರೂಪ ಪರಮಾತ್ಮ ಈ ರೀತಿ ಆಕೃತಿಯಿಂದ ಇದ್ದಾನೆ ಅವನ ಮೇಲೆ ಇದೆಲ್ಲ ರೀತಿಯಾಗಿರ್ತಕ್ಕಂಥ ಹಾವ್ಯಗಳು ಕೂಡಿಸಿವೆ ಇದಕ್ಕೆ ಪುರುಷ ರೂಪ ಪರಮಾತ್ಮ ಅಂತಕೊಂಡು ಕರೀತಾರೆ ಇಲ್ಲದೇ ಇದ್ದರೆ ಅಟ್ಮಾಸ್ಫಿಯರ್ ಪ್ರೆಷರ್ ಇಷ್ಟಿದೆ ಅಲ್ಲ ಪ್ರೆಷರ್ದಿಂದ ಚಪಾತಿ ಆಗ್ತಾ ಇದ್ದೆವು ಒಳಗೆ ಪರಮಾತ್ಮ ಉಬ್ಬಿಸ್ಕೊಂಡಿದ್ದಾನೆ ಅಂತಿಕೊಂಡು ಅಂತೇಳಿ ಶರೀರ ಇದೆ ನಾವು ನಿಂದ್ರೆ ಓಡಾಡ್ತಾ ಇದ್ದೇವೆ ಆನಂತರ ಕಾಲನಾಮಕ ಪರಮಾತ್ಮ ಹೊರಗಿದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಇಲ್ಲದೇ ಇದ್ದರೆ ಕಾಲ್ನಾಮಕ ಪರಮಾತ್ಮ ಗ್ರಾವಿಟೇಷನ್ ಫೋರ್ಸ್ ಕೊಟ್ಟಿರೋದೇ ಇದ್ದರೆ ಆಕಾಶ ಲಾಡ್ತಿದೆ ಆದ್ದರಿಂದ ಸರ್ವ ಪಾಲಕ ಅವನು ಪಾಲನ ಅಂತಕೊಂಡಂತಂದ್ರೆ ಏನು ಅವರಿಗೆ ಒಂದು ಆಶ್ರಯ ಕೊಡೋದು ಅವರ ಹೊಟ್ಟೆ ಬಟ್ಟೆ ಎಲ್ಲ ನೋಡಿಕೊಳ್ಳುವುದು ಪರಮಾತ್ಮ ನಮಗೆ ಆಕ್ಸಿಜನ್ ಕೊಡ್ತಾನೆ ಕಾಳು ಕೊಡ್ತಾನೆ ನೀರು ಕೊಡ್ತಾನೆ ಏನು ಎಲ್ಲ ಕೊಡೋದು ಅವನೇ ಅನೇಕ ಸಲ ಇದನ್ನು ಕೇಳ್ತಾ ಇದ್ದೀರಿ ಅವನು ಕೊಡದೇ ಇದ್ದರೆ ನಾವು ಜೀವಿತ ಇರಲಿಕ್ಕೆ ಆಗ್ತದೆಯಾ ತಾಯಿಯಲ್ಲಿ ಹಾಲನ್ನುಟ್ಟಿಸ್ದೇ ಇದ್ದರೆ ಮಗು ಜೀವಿತ ಉಳಿತದೆಯಾ ನೀರಿಲ್ಲದೆ ಇದ್ದರೆ ನಾವು ಜೀವಿತ ಇರ್ತೇವೆಯಾ ಆಕ್ಸಿಜನ್ ಇಲ್ಲದೆ ನಾವು ಜೀವಿತ ಇರ್ತೇವೆಯಾ ಇರೋದಿಲ್ಲ ಸರ್ವಪಾಲಕ ಪರಮಾತ್ಮ ಸರ್ವಸಂಹಾರಕ ಏನು ರೀ ಸೋಮವಾರ ಮಾಡ್ತಾನೆ ಕೊಲ್ತಾನೆ ಅವನನ್ನು ನೆನೆಸ್ಬೇಕಾ ಹೌದು ನಮ್ಮ ಶರೀರದಲ್ಲಿ ಆಗಲೇ ಹೇಳಿದಂತೆ ಬ್ಲಡ್ ಹುಟ್ಟಿ ತನ್ನ ಕೆಲಸ ಮಾಡಿ ಆ ಬ್ಲಡ್ ಹೋಗಬೇಕು ಆ ರಕ್ತ ಕಣಗಳು ಸಾಯಬೇಕು ಹೊಸ ರಕ್ತ ಕಣಗಳು ಹುಟ್ಟಬೇಕು ಪ್ರತಿ ಕ್ಷಣದಲ್ಲಿ ಕ್ರಿಯೆ ನಡೆದಿದೆ ಮತ್ತೆ ಪುನಃ ರಕ್ತ ಲಿವರ್ ಕಿಡ್ನಿಯಲ್ಲಿ ಹೋಗಿ ಶುದ್ಧವಾಗಬೇಕು ಪ್ಯೂರಿಫೈ ಆಗಬೇಕು ಹೃದಯದಲ್ಲಿ ಹೋಗಿ ಅದು ಶ ಮತ್ತೆ ಪುನಃ ಪ್ರೊಡಕ್ಷನ್ ಆಗಬೇಕು ಇದು ಆಗದೇ ಇದ್ದರೆ ಕಿಡ್ನಿ ಲಿವರ್ ಫೇಲ್ ಆದರೆ ಹೊರತು ನಮ್ಮಲ್ಲಿ ಶರೀರದಲ್ಲಿರ್ತಕ್ಕಂಥ ಆ ಬ್ಲಡ್ ಕಣಗಳು ಸಾಯದೇ ಇದ್ದರೆ ಮಲ್ಟಿಪ್ಲೈ ಆಗ್ತದೆ ಬ್ಲಡ್ ಕ್ಯಾನ್ಸರ್ ಕಲಾಸ್ ಹಳೆಯದನ್ನು ಉಪಸಂಹಾರ ಮಾಡಿ ಹೊಸದನ್ನು ಕೊಡ್ತಾನೆ ಉಪಸಂಹಾರ ಅಂತೀಳ್ಕೊಂಡ್ರೆ ಅದಕ್ಕೆ ಹೊಸ ರೂಪ ಕೊಡ್ತಾನೆ ಅಂತ ಅರ್ಥ ಹಳೆಯದನ್ನು ದೂರೀಕರಿಸಿ ಹೊಸದನ್ನು ಕೊಡ್ತಾನೆ ನಾವು ಉಂಡ ಶರೀರದಲ್ಲಿರ್ತಕ್ಕಂಥ ಆಹಾರ ಶರೀರದಿಂದ ಹೊರಗೆ ಹೋಗದೇ ಇದ್ದರೆ ಶರೀರದಲ್ಲಿ ಕೊಳಿತದೆ ಗ್ಯಾಸ್ ಗ್ಯಾಂಗ್ರಿನ್ ಮುನ್ನಟ್ಟು ಸತ್ತು ಹೋಗ್ತಾನೆ ಪರಮಾತ್ಮ ನಮ್ಮ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಮ್ಮ ಸಂಪೂರ್ಣ ಚರ್ಮ ಚೇಂಜ್ ಆಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಒಳಗಿರ್ತಕ್ಕಂಥ ಎಲುಬುಗಳು ಹೊಸ ಹಳೆಯ ಎಲುಬು ಹೋಗಿ ಹೊಸ ಎಲುಬು ಬರ್ತದೆ ಹೊರ ಚರ್ಮ ಹೋಗಿ ಹೊಸ ಚರ್ಮ ಬರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಆ ಕ್ರಿಯೆ ತನಾಗೆ ನಡೆದಿದೆ ಅಂತ ಹೇಳಿ ನಾವು ದೊಡ್ಡದಾದಂತೆ ನಮ್ಮ ಎಲುಗಳು ದೊಡ್ಡಾಗ್ತಾ ಹೋಗ್ತವೆ ಗರ್ಭದಲ್ಲಿದ್ದಷ್ಟೇ ಎಲುಬುಗಳು ಈಗಿದ್ದರೆ ಅಷ್ಟೇ ಚರ್ಮ ಈಗಿದ್ದರೆ ಇಲ್ಲ ಪರಮಾತ್ಮ ಚೇಂಜ್ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರವೇ ಪರಮಾತ್ಮ ಐದು ಸಲ ನಮ್ಮನ್ನು ಚೇಂಜ್ ಮಾಡಿ ಇನ್ನೂ ಗಟ್ಟಿ ಇಟ್ಟಿದ್ದಾನೆ ಅಂತ ಅನ್ನೋದಕ್ಕೋಸ್ಕರವೇ ಅರವತ್ತು ವರ್ಷದ ಶಾಂತಿ ಮಾಡಿಕೊಂಡು ಆ ಪರಮಾತ್ಮನಿಗೆ ಐದು ಸಲ ನನಗೆ ಹೊಸ ಹೊಸ ರೂಪ ಕೊಟ್ಟಿದ್ದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ತಿ ಶರೀರ ಚೇಂಜ್ ಆಗ್ತದೆ ಸವಕಳಿ ಮತ್ತು ಹೊಸ ರೀತಿಯಾದ ಉತ್ಪಾದನೆ ಶರೀರದಲ್ಲಿ ಈ ಚಯಾಪಚಯ ಕ್ರಿಯೆಗಳು ಪ್ರತಿ ಕ್ಷಣವೂ ನಡೆದ ವೃದ್ಧಿ ಹಾಸಗಳು ಪ್ರತಿ ಕ್ಷಣದಲ್ಲಿಯೂ ನಡೆದ ಇದನ್ನೇ ಮಾಡ್ತಕ್ಕಂಥವನ್ನು ಭಗವಂತ ಅಲ್ಲಿ ನಾವು ಮಾಡ್ತೇವೆ ಹೋಗಿ ಆಫೀ ಡಾಕ್ಟರ್ಗೋಗಿ ಐ ಚರ್ಮ ಎಲ್ಲ ತೆಗೆದು ಹೊಸ ಚರ್ಮ ಹಾಕ್ರೆ ಅಂತೇವೆ ಎಲ್ಲೋ ಒಂಚೂರು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾದ್ರೆ ಅದು ಕೂಡ ದೇವರು ಕೊಟ್ಟ ಚರ್ಮ ಅಂತ ತೆಗೆದುಕೊಂಡು ಒಂದು ಕಡೆಯಂತ ತೆಗೆದುಕೊಂಡು ಇನ್ನೊಂದು ಕಡೆ ಜೋಡಿಸ್ಬೇಕಾಗ್ತದೆ ಆದ್ದರಿಂದ ಪರಮಾತ್ಮನಿಗೆ ಸರ್ವ ಸಂಹಾರಕ ಸರ್ವಸಂಹಾರಕ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನನ್ನು ಕರೀತಾರೆ ಉಪಕಾರವನ್ನು ಇದನ್ನು ಪ್ರತಿ ಕ್ಷಣದಲ್ಲಿ ವಾಯುದೇವರು ಚಿಂತನೆ ಮಾಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಅವನನ್ನು ಚಿಂತನೆ ಮಾಡ್ತಾರೆ ನಿಯಾಮಕ ಪರಮಾತ್ಮ ಯಾಕೆ ತೈತ್ತರಿಯ ಉಪನಿಷತ್ ಹೇಳ್ತದೆ ಭೀಷಾಸ್ಮಾ ದ್ವಾತಪ್ಪವತೆ ಜಗತ್ತಿನಲ್ಲಿ ಗಾಳಿಯನ್ನು ಕಂಟ್ರೋಲ್ ಮಾಡತಕ್ಕಂಥವನು ಪರಮಾತ್ಮ ಅವನ ಕಂಟ್ರೋಲ್ನಲ್ಲಿ ವಾಯುದೇವರಿದ್ದಾರೆ ಕೋಣವಾಯು ಇದ್ದಾರೆ ಮುಖ್ಯ ಪ್ರಾಣದೇವರು ಇದ್ದಾರೆ ಎರಡು ಇಬ್ಬರು ಬೀಸುವ ಗಾಳಿ ಪರಮಾತ್ಮನ ಆಜ್ಞೆಯಂತೆ ಅದೇ ವೇಗದಲ್ಲಿ ಬೀಸ್ತದೆ ಯಾವಾಗ ಪರಮಾತ್ಮನಿಗೆ ಸಂಹಾರ ಮಾಡಬೇಕು ಅಂತಿದ್ರೆ ಸೈಕ್ಲೋನ್ ಬರ್ತದೆ ಉಳಿದ ವೇಳೆಯಲ್ಲಿ ಗಾಳಿ ಸರಿಯಾಗಿ ಒಂದೇ ರೀತಿಯಿಂದ ನಮಗೆಷ್ಟು ನಾವು ಎಷ್ಟು ಅದನ್ನು ಸಂಗ್ರಹ ಮಾಡ್ಬೋದು ಅದನ್ನು ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಆ ಚರ್ಮ ನಮ್ಮನ್ನು ಸರಿಯಾಗಿ ಗಾಳಿ ಬೀಸ್ತಾ ಇರ್ತದೆ ಪೃಥ್ವಿ ಪರಮಾತ್ಮನ ಆಜ್ಞೆಯಿಂದ ಗ್ರಾವಿಟೇಷನ್ ಫೋರ್ಸಿಂದ ಯುಕ್ತವಾಗಿದೆ ನೀರು ಪರಮಾತ್ಮನ ಇಚ್ಛೆಯಿಂದ ಬಾಷ್ಪೀಕರಣವಾಗಿ ಮೋಡದಿಂದ ನೀರು ಹುಟ್ಟುತ್ತಾ ಇದೆ ಬೆಂಕಿ ಎಷ್ಟು ಉರಿಯಬೇಕು ಅಷ್ಟೇ ಉರಿತಾರೆ ಒಮ್ಮೆಲೆ ದಗದಾಗ ಉರಿದ ಮನೇಲಿ ಸೊಟ್ಟಾಕಿಬಿಟ್ರೆ ಆಕಾಶದಲ್ಲಿ ಅವಕಾಶ ಶಬ್ದದ ಸಂವನನದ ಕಾರ್ಯವನ್ನು ಕೂಡ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥವನು ಪರಮಾತ್ಮ ಜಗತ್ತಿನಲ್ಲಿ ಎಲ್ಲೋ ಭಗವಂತನ ಅಧೀನ ಎಲ್ಲೋ ಅವನ ಕೈಯಲ್ಲೇ ಇದೆ ಅವನ ಅಧೀನದಲ್ಲಿದೆ ಅವನು ಇಚ್ಛೆ ಮಾಡದೇ ಇದ್ದರೆ ಯಾವ ಕ್ರಿಯೆಯೂ ನಡೆಯೋದಿಲ್ಲ ಆದ್ದರಿಂದಾಗಿ ಸರ್ವಾ ಸರ್ವಾ ಸರ್ವ ಸಂಹಾರಕ ಸರ್ವ ನಿಯಾಮಕ ಅಂತಿಕೊಂಡು ಅಂತ ಹೇಳಿ ಪರಮಾತ್ಮನಿಗೆ ಕರೆದಿದ್ದ ಜಗತ್ತಿನ ಪ್ರತಿಯೊಂದು ಕ್ಷಣಗಳನ್ನು ಪ್ರತಿಯೊಂದು ಅಣುಗಳನ್ನು ಪ್ರತಿಯೊಂದು ಆ್ಯಕ್ಷನನ್ನು ನಿಯಮನ ಮಾಡ್ತಕ್ಕಂಥ ವ್ಯಕ್ತಿ ಶ್ರೀಹರಿ ಭಗವಂತನನ್ನು ಈ ರೀತಿಯಾಗಿ ಚಿಂತನೆ ಮಾಡ್ತೇವೆ ನಾವು ಕೂಡ ಈ ರೀತಿಯಾಗಿ ದಿನಕ್ಕೆ ಒಮ್ಮೆ ಈ ರೀತಿಯಾಗಿ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವ ಸಂಹಾರಕ ಸರ್ವ ನಿಯಾಮಕ ಇಷ್ಟು ವಿಶೇಷಣ ಉಳಿದ ವಿಶೇಷಣಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪರಮಾತ್ಮನ ಉಪಕಾರ ಇಟ್ಟಿದೆ ನಮಗೆ ಗೊತ್ತಿಲ್ಲ ರಾಯರು ನಮಗೆ ತಿಳಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಉಪಕಾರ ಇದೆ ಭಗವಂತನದು ನೋಡೋ ವಿಚಾರ ಮಾಡೋ ಚಿಂತನೆ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದ ಆದರೆ ಎಲ್ಲ ವಿಶೇಷಣ ಸಹಿತ ಚಿಂತನೆ ಮಾಡುವವರು ವಾಯ್ದೇವ್ರು ಇನ್ನು ಪರಮಾತ್ಮನ ಹೇಗೆ ಚಿಂತನೆ ಮಾಡ್ತಾರೆ ಅಂತ ಅನ್ನೋದನ್ನು ಈಗಾಗಲೇ ಒಂದು ಗಂಟೆಗಿಂತ ಹೆಚ್ಚಾಗಿದೆ ಅದನ್ನು ನಾವು ನಾಳೆ ನೋಡೋದಕ್ಕೋಸ್ಕರ ಪ್ರಯತ್ನಿಸೋಣ ಆದ್ದರಿಂದಾಗಿ ಇವತ್ತಿಗೆ ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿ ಪ್ರಯತ್ನಿಸೋಣ ಹರೆ ರಾಮ ಹರೆ ರಾಮ 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 ಹರೆ ಹರೇ ಹರೇ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಹರೇ ರಾಮ ಹರೆ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಂ ಅಚ್ಯುತಾನಂದ ಗೋವಿಂದ स्मृतिमात्रनाशन रोगान्मेनाशया शेषा आशुधन्वतरे हरे <coughs> अच्युतानगोविंदनामोच्चारण भेदजा नश्य सकला रोगा सत्यम सत्य वादम्यहम अक्ष कर्मयस्म परे स्वर्त प्रक्ष यानी दुखा अन्ना मत अक्षर योजरसदृता कुक्षिगम यदा जाक प्रीणयामो वासुदेव దేవతమండలా కండమండలం శ్రీకృష్ణాపణమే